ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಸಿದ್ಧಗಂಗಾ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ವತಿಯಿಂದ ನಡೆದ ಶಿಕ್ಷಕರ ದಿನಾಚರಣೆಯಲ್ಲಿ 15 ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ತುಮಕೂರಿನ ಕನ್ನಡ ಭವನದಲ್ಲಿ ಸಿದ್ಧಗಂಗಾ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ವತಿಯಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಶಿಕ್ಷಕ ಆರೋಗ್ಯ ಯೋಜನೆ ಚಾಲನೆ ನೀಡಲಾಯಿತು. ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಮಾತನಾಡಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು ವಿಜ್ಞಾನಿ ಹಾಗೂ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡರು. ಈಗಿನ ಪರಿಸ್ಥಿತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬೈಯುವುದಾಗಲಿ ಹೊಡೆಯುವುದಾಗಲಿ ಮಾಡಿದಂತಹ ಸ್ಥಿತಿ ಉಂಟಾಗಿದೆ. ಹಿಂದಿನ ಕಾಲದ ವಿದ್ಯಾಭ್ಯಾಸಕ್ಕೂ ಈಗಿನ ವಿದ್ಯಾಭ್ಯಾಸಕ್ಕೂ ಭಾರಿ ವ್ಯತ್ಯಾಸವಿದೆ ಎಂದರು. ಶಿಕ್ಷಕರಿಂದ ಬೋಧೆ ತಿಂದು ವಿದ್ಯಾಭ್ಯಾಸ ಮಾಡಿದವರು ಈಗ ಉನ್ನತ ಸ್ಥಾನದಲ್ಲಿದ್ದಾರೆಂದು ಸ್ಮರಿಸಿಕೊಂಡರು. ನಾನು ರಾಜಕೀಯ ಕ್ಷೇತ್ರದಲ್ಲಿ ಎಷ್ಟು ಉನ್ನತ ಸ್ಥಾನಕ್ಕೆ ಹೋದರೂ ಸಹ ನನ್ನನ್ನು ಶಿಕ್ಷಕರ ಮಗನೆಂದೇ ಗುರುತಿಸುತ್ತಾರೆಂದು ಸುರೇಶ್ ಕುಮಾರ್ ಹೆಮ್ಮೆಯಿಂದ ಹೇಳಿದರು. ನಮ್ಮ ದೇಶದಲ್ಲಿ ಶಿಕ್ಷಕರ ದಿನಾಚರಣೆ ನಡ್ಕೊಂಡು ಬರ್ತಾ ಇದೆ. ಅದೇ ತರ ಇನ್ನೊಬ್ರು ಶಿಕ್ಷಕರು ಅಂತಂದ್ರೆ ಮಕ್ಕಳಿಗೆಲ್ಲ ಬಹಳ ಪ್ರೀತಿ ಪಾತ್ರರಾಗಿದ್ದ ಎಪಿಜೆ ಅಬ್ದುಲ್ ಕಲಾಂ. ಎಪಿಜೆ ಅಬ್ದುಲ್ ಕಲಾಂನ ಒಬ್ರು ಬಾಲಕಿ ಕೇಳಿದ್ರು, ನೀವು ಶಿಕ್ಷಕರಾಗಿದ್ರಿ, ಇಂಜಿನಿಯರ್ ಆಗ್ರಿ, ವಿಜ್ಞಾನಿಗಳಾಗ್ರಿ, ರಾಷ್ಟ್ರಪತಿಗಳಾಗ್ರಿ, ಭಾರತ ರತ್ನ ಸಿಕ್ಕು ನಿಮಗೆ, ಇದೆಲ್ಲದರಲ್ಲಿ ನಿಮ್ಗೆ ತುಂಬ ಇಷ್ಟವಾದ ಸಂಗತಿ ಯಾವುದು ಅಂತಂದ್ರೆ ಅವ್ರು ಹೇಳಿದ್ರು, ಶಿಕ್ಷಕನ ಕೆಲಸ ಮಾಡಿದ್ರು ನನಗೆ ಬಹಳ ಇಷ್ಟವಾದ ಕೆಲಸ. ಇವತ್ತು ನಾನು ಬಂದ ತಕ್ಷಣನೇ ಇಬ್ಬರು ತುಂಬ ಯಂಗ್ಸ್ಟರ್ಸ್ ನ ನೋಡಿದೆ. ಒಬ್ರು ಶ್ರೀ ಸೀತಾರಾಮ್ ಅವರು. ಇದೇ ಸಂದರ್ಭದಲ್ಲಿ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಜಿ ಸೀತಾರಾಮ್ ಸೇರಿದಂತೆ 15 ಮಂದಿ ಹಿರಿಯ ಶಿಕ್ಷಕರನ್ನ ಗೌರವಿಸಲಾಯಿತು. ಶಾಸಕ ಜ್ಯೋತಿ ಗಣೇಶ್, ಸಿದ್ಧಗಂಗಾ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಉಮಾಶಂಕರ್, ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎಸ್ ಪರಮೇಶ್ವರ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರು ತಾಲೂಕು ಊರ್ಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಸದಸ್ಯರುಗಳು ಕಾರ್ಯದರ್ಶಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಲು ಉತ್ಪಾದಕರಿಗೆ ಯಾವುದೇ ರೀತಿಯಲ್ಲಿ ಮತ್ತು ಸಹಾಯಕ ಅಂತ ಮೂರ್ ಜನ ತಾಂಡವ್ರೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವರು ಕಿಂಚಿತ್ತು ಬೆಲೆ ನೀಡದೆ ಸರ್ವಾಧಿಕಾರಿ ಧೋರಣೆ ಪ್ರದರ್ಶಿಸುತ್ತಿದ್ದಾರೆ ಎಂದು ಆರೋಪಿಸಿ ಸದಸ್ಯರುಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ ಪ್ರಸಂಗ ಊರ್ಕೆರೆಯ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆಯಿತು. ಸಂಘದ ಅಧ್ಯಕ್ಷ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಆರಂಭವಾಗುತ್ತಿದ್ದಂತೆಯೇ ಸಂಘಕ್ಕೆ ಹಾಲು ಸರಬರಾಜು ಮಾಡಿದ್ದು ಎಷ್ಟು ಲೆಕ್ಕ ಎಷ್ಟು ಆಗಿದೆ ಎಂಬುದರ ಬಗ್ಗೆ ಸಭೆಗೆ ಮಾಹಿತಿ ನೀಡಿ ಎಂದು ಸದಸ್ಯರುಗಳು ಪ್ರಶ್ನಿಸಿದರು. ಸದಸ್ಯರುಗಳ ಪ್ರಶ್ನೆಗೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಸಮರ್ಪಕ ಉತ್ತರ ನೀಡದೆ ವಾಗ್ವಾದಕ್ಕಿಳಿದರು. ಆಗ ಸದಸ್ಯರು ಮತ್ತು ಕಾರ್ಯದರ್ಶಿ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ವರ್ಷಕ್ಕೊಮ್ಮೆ ಸಭೆ ನಡೆಸುವ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಆಗಾಗ್ಗೆ ಸದಸ್ಯರುಗಳು ಕೇಳುವ ಪ್ರಶ್ನೆಗೆ ಉತ್ತರ ನೀಡುವ ಗೋಚಿಗೆ ಸಿಗುವುದಿಲ್ಲ. ಈ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿ ಶ್ರೀನಿವಾಸ್, ಆತನ ಪತ್ನಿ ಮತ್ತು ಮಗ ನಂದನ್ ಮೂವರು ಕಾರ್ಯನಿರ್ವಹಿಸುತ್ತಿದ್ದು ಪ್ರಶ್ನಿಸಿದರೆ ಕಾರ್ಯದರ್ಶಿಯು ಸಮರ್ಪಕವಾಗಿ ಉತ್ತರ ನೀಡುತ್ತಿಲ್ಲವೆಂದು ಸದಸ್ಯರು ದೂರಿದ್ದಾರೆ. ಸರಬರಾಜು ಮಾಡಿದ ಹಾಲಿನ ಗುಣಮಟ್ಟಕ್ಕೆ ತಕ್ಕಂತೆ ದರ ಪಾವತಿಸುವುದಿಲ್ಲ. ಹಾಲು ಪಡೆದ ನಂತರ ಚೀಟಿ ನೀಡುವುದಿಲ್ಲ. ಕೊಬ್ಬಿನ ಅಂಶಕ್ಕೆ ದರ ನಿಗದಿ ಮಾಡಬೇಕು, ಅದನ್ನ ಮಾಡುತ್ತಿಲ್ಲವೆಂದು ಸದಸ್ಯ ಮಂಜುನಾಥ್ ಆರೋಪಿಸಿದ್ದಾರೆ. ಹಾಲು ಉತ್ಪಾದಕರಿಗೆ ಯಾವುದೇ ರೀತಿಯಾದ ರೀತಿಯಲ್ಲಿ ಧಮಕಿ ಆಗ್ತಾವ್ರ ಅಂತ ಹೆಸರು
ಯಾವುದೇ ಸರಿಯಾದ ರೀತಿಯಲ್ಲಿ ಬಟವಾಡಿ ಆಗ್ತಾ ಇಲ್ಲ, ಎಲ್ಲ ಮೋಸ ಮಾಡಿ ಎಲ್ಲ ಕತ್ತರಿಸಿ ಕತ್ತರಿಸಿ ಆಗ್ತಾ ಇದಾರೆ ನಾವೆಲ್ಲರೂ. ಈ ಸಂದರ್ಭದಲ್ಲಿ ಸಂಘದ ಕೆಲವರು ಏಕಾಏಕಿ ಮಂಜುನಾಥ್ ಜೊತೆ ವಾಗ್ವಾದಕ್ಕೆ ಇಳಿದರು. ಈ ವೇಳೆ ಕೆಲಕಾಲ ಸಂಘದ ಮುಂಭಾಗ ಕೈಕೈ ಮಿಲಾಯಿಸುವ ಹಂತ ಸಹ ತಲುಪಿತ್ತು. ಕಳೆದ ಬಾರಿ ಒಂದು ವರ್ಷದಿಂದ ಸಮರ್ಪಕವಾಗಿ ಕೆಲಸ ಮಾಡಲು ಬಿಡುತ್ತಿಲ್ಲವೆಂದು ಕಾರ್ಯದರ್ಶಿ ಶ್ರೀನಿವಾಸ್ ದೂರಿದರು. ಸಂಘದಲ್ಲಿ ಸಿಬ್ಬಂದಿ ಕೊರತೆ ಇದೆ, ಹಾಲು ನೀಡಿದವರಿಗೆ ಕಂಪ್ಯೂಟರ್ ಮೂಲಕ ತಕ್ಷಣವೇ ಚೀಟಿ ನೀಡಲು ಯುಪಿಎಸ್ ತೊಂದರೆ ಇದೆ ಎಂದು ಹೇಳಿದರು. ಕಾರ್ಯದರ್ಶಿ ಸರ್, ಮುಖ್ಯ ಕಾರ್ಯನಿರ್ವಾಹಕ, ಏನಾಯ್ತು ಹೇಳಿ ಸರ್. ನಾನು ಬಂದು ಒಂದು ವರ್ಷ ಇದೆ ಆಗಿದೆ ಸರ್ ಕೆಲಸ ಮಾಡೋದಕ್ಕೆ. ಒಂದು ವರ್ಷದಿಂದ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ. ಏನು ಈಗ ಮಾಧ್ಯಮದ ಮುಂದೆ ನಿಮ್ಮ ಮುಂದೆ ಮಾತಾಡಿದ್ರೆ ಅವರು ಮಂಜುನಾಥ್ ಆರ್ ಅವ್ರು ಹೇಳ್ತಿದ್ದಾರೆ ಸ್ಲಿಪ್ ಕೊಡಲ್ಲ ಏನೂ ಇಲ್ಲ ಅಂತೇಳಿ. ಸ್ಲಿಪ್ ಇಲ್ಲಿ ಸಿಬ್ಬಂದಿ ಕೊರತೆ ಇದೆ ಮೇಡಮ್. ಸಿಬ್ಬಂದಿ ಕೊರತೆ ಅಂದರೆ ಯಾವ ಡೈರಿಲೂ ಲೋಕಲ್ ಸೆಲ್ಲು ಅಷ್ಟಾಗಿ ಹೋಗ್ತಾ ಇಲ್ಲ. ಇಲ್ಲಿ ಲೋಕಲ್ ಸೆಲ್ ಒಬ್ರು ಬೇಕು. ಒಂದು ರೈಟಿಂಗ್ ಎಲ್ಲ ಬರ್ಕೊಡ್ಬೋದಲ್ಲ ಒಂದು ಪೇಪರಲ್ಲಿ. ಸಂಘ ದುಸ್ಥಿತಿಲಿದೆ. ಹಾಗಾಗಿ ಮೇಲಧಿಕಾರಿಗಳು ನೀವೇನು ಮನವಿ ಮಾಡಿದ್ವ? ಮೇಲಧಿಕಾರಿಗೆ ಕೊಟ್ಟಿದ್ದೀವಿ ನಾವು. ಹಾಂ, ಈ ಥರ ಕೇಳ್ತಾ ಇದ್ದಾರೆ ಈಗ ಎಲ್ಲ ಹಾಲಾಕೋರು. ಈಗೆಲ್ಲ ಫೋರ್ಜರಿ ಮಾಡಿ ವಿನಾಕಾರಣ ಎ ಆರ್ ಆಫೀಸ್ಗೆ ಈಗ 8 ಸೈನು ಕರೆಕ್ಟ್ ಆಗಿದೆ, ಇನ್ನು 9 ಸೈನು ಫೋರ್ಜರಿ ಮಾಡೋರು. ಅಲ್ಲ, ಈಗ ಅವರು ನಿಮಗೆ ದೂರ್ತಾ ಇರೋದು ನೀವು ಸರಿಯಾಗಿ ಸ್ಲಿಪ್ ಕೊಡ್ತಾ ಇಲ್ಲ, ನಮ್ಗೆ ಅಮೌಂಟ್ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ. ಈ ಬಟವಾಡ ಇದೆಯಲ್ಲ ಸರ್, ಬ್ಯಾಂಕ್ ಬಟವಾಡ ಇದೆ, ಅವತ್ತಿಂದ ಕೊಡ್ತಾ ಇಲ್ಲ ನೀವು? ಅವತ್ತಿಂದ ಅವತ್ತು ಗುಜರಾತ್ ಅಲ್ಲ ಸರ್, ಅಂದ್ರೆ ಅಮೌಂಟ್ ಅಲ್ಲ ನೀವು ಅವತ್ತಿನ ಕೇಳ್ತಾ ಇರೋದು, ಅವರು ಸ್ಲಿಪ್ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದಾರೆ. ಸಿಬ್ಬಂದಿ ಎಷ್ಟಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ. ಸರ್, ಲೀಟ್ರಿಗೆ ಹಾಕಿಸ್ಕೊಂಡ್ರೆ ಅನ್ನೋದು ನೀವು ಚೀಟಿ ಕೊಡಲ್ಲ, ನಾನು 7 ಲೀಟರ್ ಹಾಕೋದು 3 ಲೀಟರ್. ಹಾ, ಅದು ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ನೀವು 4 ಲೀಟರ್ ಹಾಕೋದು 3 ಲೀಟರ್ ಸಾಯಂಕಾಲ ಬೆಳಗ್ಗೆ ಕೊಡ್ತೀವಿ ಹೇಳ್ರಿ. ಎಲ್ಲೋ ಟೈಮ್ ಈಗ ಯುಪಿಎಸ್ ವರ್ಕ್ ಆಗ್ತಾ ಇಲ್ಲ, ಯುಪಿಎಸ್ ವರ್ಕ್ ಆಗ್ತಾ ಇಲ್ಲ ಸರ್. ಈ ಬಾರಿ ಒಂದು ಸುಮಾರು ಸಾರಿ ರಿಪೇರಿ ಬಂದಿದೆ, ಅದು ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ. ಇದು ಕಾರಣ, ಮುಖ್ಯ ಕಾರಣ ಇದಕ್ಕೆ ಎಲೆಕ್ಷನ್ ಸರಿಯಾಗಿ ನಡೆದಿಲ್ಲ ಅಂತ. ಅದೇ ಆ ಸಿಸ್ಟಮ್ ಅಟ್ಲೀಸ್ಟ್ ಒಂದು ಕೈ ಬರಬಹುದಲ್ಲ. ಬರ್ಕೊಟ್ಟಿದ್ದೀನಿ ಸರ್, ಇಷ್ಟು ಲೀಟರ್ ಇದೆ ಅಂತ ಬರ್ಕೊಟ್ಟಿದ್ದೀನಿ. ಚೀಟಿ ಬರ್ಕೊಟ್ಟಿಲ್ಲ, ಬುಕ್ಕಿ ಬರ್ಕಂತಾರೆ ಅಷ್ಟೇ. ಬುಕ್ಕಿ ಬರ್ಕೊಡ್ತಿದ್ದೀರ ಅಂತಾರೆ, ನಮ್ಗೆ ರೈತರಿಗೆ ಚೀಟಿ ಕೊಟ್ಟಿಲ್ಲ ಹೇಳ್ತಾ ಇದ್ದಾರೆ. ಸಂಘದ ಅಧ್ಯಕ್ಷ ಸುರೇಶ್ ಮಾತನಾಡಿ, ಸಂಘವೂ ಚೆನ್ನಾಗಿ ನಡೆಯುತ್ತಿದೆ ಎಂದು ಯಾವುದೇ ತೊಂದರೆ ಇಲ್ಲವೆಂದು ಸ್ಪಷ್ಟಪಡಿಸಿದರು. ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆಗೆ ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿ ಚೈತ್ರಾರ್ ಅವರು ಸಭೆಯನ್ನ ಕಾಟಾಚಾರಕ್ಕೆ ನಡೆಸಿ ಅರ್ಧ ಗಂಟೆಯೊಳಗೆ ಸಭೆಯಿಂದ ಹೊರಟು ಹೋದರೆಂದು ಸದಸ್ಯರುಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸದಸ್ಯರುಗಳಿಂದ ಯಾವುದೇ ಮಾಹಿತಿಯನ್ನ ಆರಿಸಿಲ್ಲವೆಂದು ಆರೋಪಿಸಿದ್ದಾರೆ. ಡೈರಿ ಒಳಗೆ ಎಲ್ಲ ಸರಿ ಕರಾಟ ನಡೀತಾ ಇದೆ ನೋಡಿ, 60 ಜನದಲ್ಲಿ ಇವರೊಂದು 5-6 ಜನಕ್ಕೆ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಇನ್ನೆಲ್ಲರಿಗೆ ಯಾರು ಹೋಗ್ತಾ ಇಲ್ಲ, ಇದಕ್ಕೆ ಚೀಟಿ ಕೊಡ್ತಾ ಇದಾರೆ, ಕಾರ್ಡ್ ಕೊಡ್ತಾರೆ, ಕೆಲವು ಕೇಳಿದವರಿಗೆ ಇದಾಗ್ತಾ ಇದೆ. ಬರ್ದವನು ವಾಪಸ್ ಕಳಿಸಿದ್ದಾರೆ, ಆ ಬಡವ್ರನ್ನೆಲ್ಲ ಅವ್ರು ಹೆಂಗ್ ಮಾಡೋದವ್ರನ್ನ ವಾಪಸ್ ಕಳ್ಸದ? ಈಗ ಸಾಯಂಕಾಲ ಹಾಲ್ ತಗೋ ಬಾಕ್ಲ ಹಾಕಿರ್ತಾರೆ, ಅವು ಹಾಲ್ ತಗೊಂಡ್ ಅವ್ರ ಮನೆಗೆ ತಗೊಳೋ ಕಳ್ಸದ? ಅವ್ರ ಮನೆ ಹತ್ರ ಅವ್ರು ದುಡ್ಡು ಕೊಡ್ತಾರ ಅವ್ರಿಗೆ? ಇದೇ ಪ್ರಾಬ್ಲಮ್, ಇನ್ನೇನು ಬೇರೆ ಸಮಸ್ಯೆ ಏನಿಲ್ಲ ಸರ್. ಸಂಘ ಪೆನಾಲ್ಟಿ ಬರ್ತಾ ಇಲ್ಲ, ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಮೊದಲು ಬರೀ ಪೆನಾಲ್ಟಿ ಬಂದು ಲಾಸ್ ಆಗ್ತಾ ಇದೆ ಸಂಘ. ದುಬಾರಿ ಸಂಚಾರಿ ಶುಲ್ಕವನ್ನ ರದ್ದು ಮಾಡಲು ಕೋರಿ ಮಾಗಡಿಯಲ್ಲಿ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಘಟನೆಯ ಕಾರ್ಯಕರ್ತರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಅಸಂಬದ್ಧ ಅವೈಜ್ಞಾನಿಕ ದುಬಾರಿ ಸಂಚಾರಿ ಶುಲ್ಕವನ್ನ ರದ್ದು ಮಾಡಲು ಕೋರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತೆ ಮಾಗಡಿ ತಾಲೂಕು ದಂಡಾಧಿಕಾರಿಗಳಿಗೆ ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಘಟನೆಯ ಕಾರ್ಯಕರ್ತರು ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆಯಲ್ಲಿ ಮಾತನಾಡಿದ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಮಾಗಡಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಕಳೆದ ಒಂದು ವಾರದ ಹಿಂದೆ ಸಾರ್ವಜನಿಕರ ಮೇಲೆ ಸಂಚಾರಿ ಪೊಲೀಸರು ವಿಧಿಸುತ್ತಿರುವ ದುಬಾರಿ ದಂಡ ಇದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಜನತೆಗೆ ದುಬಾರಿ ದಂಡ ಕಟ್ಟುವ ಸಾಮರ್ಥ್ಯ ಇರುವುದಿಲ್ಲ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ದುಬಾರಿ ದಂಡವನ್ನ ಕೂಡಲೇ ಹಿಂಪಡೆಯಬೇಕು. ಈ ಕಾನೂನನ್ನ ಜಾರಿಗೆ ತಂದಿರುವುದರಿಂದ ಸಂಚಾರಿ ಪೊಲೀಸರು ಹಾಗೂ ಆರ್ಟಿಒ ಅಧಿಕಾರಿಗಳು ದಂಡ ವಿಧಿಸುವ ಸಂದರ್ಭದಲ್ಲಿ ಭ್ರಷ್ಟಾಚಾರಕ್ಕೆ ಮುಂದಾಗುತ್ತಿದ್ದಾರೆ. ಸಂಚಾರಿ ಪೊಲೀಸರು ಇದು ವೃತ್ತಗಳನ್ನ ಬಿಟ್ಟು ವಾಹನಗಳಿಗೆ ದಂಡ ಹಾಕುವ ನಿಟ್ಟಿನಲ್ಲಿ ರಸ್ತೆಗೆ ಇಳಿದಿದ್ದಾರೆ. ಬಡ ಸಾರ್ವಜನಿಕರನ್ನ ಅಧಿಕಾರಯುಕ್ತವಾಗಿ ಲೂಟಿ ಮಾಡುವ ಅಧಿಕಾರವನ್ನ ಕಾನೂನು ತಮಗೆ ನೀಡಿದೆ ಎಂದು ದಂಡ ವಸೂಲಿ ಮಾಡುತ್ತಿದ್ದಾರೆ. ಈ ಎಲ್ಲ ಮಾಹಿತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ಕೂಡಲೇ ದುಬಾರಿ ದಂಡವನ್ನ ನಿಲ್ಲಿಸಬೇಕಿದೆ. ಮುಂದಿನ ದಿನಗಳಲ್ಲಿ ನಿಲ್ಲಿಸದಿದ್ದರೆ ಪಕ್ಷದಲ್ಲಿ ನಮ್ಮ ಸಂಘಟನೆ ಮಾನವ ಹಕ್ಕುಗಳನ್ನ ಉಲ್ಲಂಘಿಸುತ್ತಿದೆ ಎನ್ನುವುದನ್ನು ಮನಗೊಂಡು ಉಗ್ರ ಹೋರಾಟಕ್ಕೆ ಮುಂದಾಗಬೇಕಿದೆ ಎಂದರು. ಮೊತ್ತವನ್ನ ಜಾಸ್ತಿ ಮಾಡಿದರೆ ಅದರ ವಿರುದ್ಧವಾಗಿ ನಮ್ಮಲ್ಲಿ ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ವತಿಯಿಂದ ಮಾಗಡಿ ತಾಲೂಕು ಶಾಖೆ ವತಿಯಿಂದ ಇವತ್ತು ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದೀವಿ. ಏನಂತ ಅಂದರೆ ಈ ದಂಡದ ಮೊತ್ತವನ್ನು ಕಡಿಮೆ ಮಾಡಬೇಕು ಹಾಗೂ ಅದನ್ನು ಹಿಂದೆ ಏನಿತ್ತು
ಈ ಹೊಸದಾಗಿ ಮಾಡಿದ್ದನ್ನು ರದ್ದು ಮಾಡಿ ಹಳೆಯದೇನಿತ್ತು ಅದನ್ನೇ ಕಂಟಿನ್ಯೂ ಮಾಡಲಿಕ್ಕೆ ಮನವಿಯನ್ನು ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ. ಅದನ್ನು ಮುಖ್ಯಮಂತ್ರಿಯವರಿಗೆ ತಲುಪಿಸೋಕ್ಕೆ ಕೊಟ್ಟಿದ್ದೀವಿ ಮನವಿಯನ್ನು. ಸರ್, ಏನೇನು ಒತ್ತಾಯ ಮಾಡಿ ಮನವಿ ಸಲ್ಲಿಸಿದ್ರೆ? ಈಗ ದಂಡದ ಮೊತ್ತ ಜಾಸ್ತಿ ಆಗಿದೆ. ಯಾರಿಗೆ ಟ್ರಾಫಿಕ್ ವೈಲೇಷನ್ ಏನಿದೆ, ನಿಯಮವನ್ನು ಉಲ್ಲಂಘನೆ ಮಾಡಿದವ್ರಿಗೆ ಆಗ್ತಾ ಇರ್ತಕ್ಕಂಥ ಪೊಲೀಸ್ನವರು ದಂಡದ ಮೊತ್ತ ಜಾಸ್ತಿ ಇದೆ. ಹಾಗಾಗಿ ಅದನ್ನು ಕಡಿಮೆ ಮಾಡಬೇಕು. ಏನಂತಂದರೆ ಇವಾಗ ಹಳ್ಳಿಗಾಡಿಯಿಂದ ಬರ್ತಾರೆ, ಅವ್ರಿಗೆ ಏನೊಂದು ಗೊತ್ತಿರಲ್ಲ. ಅವರಿಗೆ ಕಾನೂನು ನಾವು ಹೇಳ್ತಾ ಇರೋದೇನು ಅಂತಂದರೆ ದಂಡವನ್ನು ಹಾಕಬೇಡಿ ಅಂತ ಹೇಳ್ತಾ ಇಲ್ಲ. ದಂಡದ ಮೊತ್ತವನ್ನು ಕಡಿಮೆ ಮಾಡಿ ಈ ಹೊಸದಾಗಿ ಮಾಡಿದ ರದ್ದು ಮಾಡಿ ಹಳೆಯದನ್ನು ಕಂಟಿನ್ಯೂ ಮಾಡಲಿಕ್ಕೆ ನಾವು ಹೇಳ್ತಾ ಇದ್ದೀವಿ. ತಾಲೂಕು ದಂಡಾಧಿಕಾರಿ ಎನ್ ರಮೇಶ್, ಮಾನವ ಹಕ್ಕುಗಳ ಸಂಘಟನೆಯ ಪದಾಧಿಕಾರಿಗಳು ನೀಡಿದ ಮನವಿಯನ್ನು ತೆಗೆದುಕೊಂಡು ಸರ್ಕಾರದ ಗಮನಕ್ಕೆ ತರುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಮಾಗಡಿ ತಾಲೂಕು ಅಧ್ಯಕ್ಷ ಎಂಆರ್ ಮಂಜುನಾಥ್, ಉಪಾಧ್ಯಕ್ಷ ರಾಜಶೇಖರ್, ಕಾರ್ಯದರ್ಶಿ ರೂಪೇಶ್, ತಿರುಮಲೇಶ್, ಸಂಘಟನಾ ಕಾರ್ಯದರ್ಶಿ ಸೋಮಶೇಖರ್, ಪದಾಧಿಕಾರಿಗಳಾದ ಮಂಜುನಾಥ್, ನಾರಾಯಣ್, ಅನಿಲ್, ತೇಜಸ್, ರಮೇಶ್, ಶರತ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ನೆರವು ನೀಡಲು ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಅಜಿತ್ ಕೋಟಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಆಡಳಿತ ವರ್ಗ ಹಾಗೂ ಕಾರ್ಮಿಕರು ಮುಂದಾಗಿದ್ದಾರೆ. ಉತ್ತರ ಕರ್ನಾಟಕದ ನೆರೆ ಹಾವಳಿ ಸಂತ್ರಸ್ತರಿಗೆ ನೆರವು ನೀಡಲು ಕಾರ್ಖಾನೆಯ ಆಡಳಿತ ವರ್ಗ ಹಾಗೂ ಕಾರ್ಮಿಕರು ಮುಂದಾಗಿದ್ದಾರೆ. ತುಮಕೂರಿನ ಹೊರವಲಯದ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಅಜಿತ್ ಕೋಟಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ವರ್ಗ ಮತ್ತು ಕಾರ್ಮಿಕರು ಒಗ್ಗೂಡಿ 2 ಲಕ್ಷ ರೂಪಾಯಿ ಮೊತ್ತದಲ್ಲಿ ಚಾಪೆ, ಬೆಡ್ಶೀಟ್, ಅಡುಗೆ ಪಾತ್ರೆಗಳು, ಮಕ್ಕಳಿಗೆ ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್ಗಳನ್ನು ಸಂಗ್ರಹಿಸಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಸಂಗಳ, ಲಕ್ಷ್ಮಣಪುರ, ವಾಸನ ಎಂಬ ಗ್ರಾಮಗಳ ಜನತೆ ತುಂಬಾ ಸಂಕಷ್ಟ ಪರಿಸ್ಥಿತಿ ಎದುರಿಸುತ್ತಿದ್ದು ಇವರಿಗೆ ನೇರವಾಗಿ ತಲುಪಿಸಲು ಕಂಪನಿಯ ನೌಕರರು ಸ್ವತಃ ಆ ಗ್ರಾಮಗಳಿಗೆ ತೆರಳಿ ವಿತರಣೆ ಮಾಡಿದ್ದಾರೆಂದು ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಷಣ್ಮುಖ ಜಿನಗೇರ ಅವರು ತಿಳಿಸಿದ್ದಾರೆ. ಕಂಪನಿಯು 1 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದು ಇನ್ನುಳಿದ 1 ಲಕ್ಷವನ್ನ ಕಾರ್ಖಾನೆಯ ನೌಕರರು ಹಣ ಸಂಗ್ರಹಿಸಿ ಒಟ್ಟಾರೆ 2 ಲಕ್ಷ ರೂಪಾಯಿ ಮೊತ್ತದ 200 ಬಾಕ್ಸ್ಗಳಲ್ಲಿ ಚಾಪೆ ಸೇರಿದಂತೆ ಅಡುಗೆ ಪಾತ್ರೆಗಳನ್ನ ಕಳುಹಿಸುತ್ತಿದ್ದಾರೆ ಎಂದು ಹೇಳಿದರು. ನಾವು ಅಜಿತ್ ಕೋಟಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಅಜಿತ್ ಗ್ಲಾಫಾ ಇಂಡಿಯಾ ಅಂತೇಳಿ ನಮ್ಮದು ಅಜಿತ್ ಗ್ರೂಪ್ ಆಫ್ ಕಂಪನಿಯಿಂದ ನಮ್ಮ ಎಲ್ಲ ಕಂಪನಿಯ ಕಾರ್ಮಿಕರು ಮತ್ತು ಸಿಬ್ಬಂದಿ ವರ್ಗ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ನೆರೆ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ಒಂದು 200 ಫ್ಯಾಮಿಲಿಗೆ ನಮ್ಮ ಕೈಲಾದ ಕೊಡುಗೆಯನ್ನು ಮಾಡ್ತಾ ಇದ್ದೀವಿ. ಈ ಕೊಡುಗೆ ನಮ್ಮ ಎಲ್ಲ ಪೂರಾ ಟೀಮಿಂದ ಮಾಡ್ತಾ ಇದ್ದೀವಿ. 200 ಫ್ಯಾಮಿಲಿಗೆ ಒಂದು ಫ್ಯಾಮಿಲಿಗೆ ಒಂದು ಚಾಪೆ, ದೊಡ್ಡ ಚಾಪೆ, ಬೆಡ್ಶೀಟು, ಮತ್ತು ಒಂದು ಅನ್ನದ ಪಾತ್ರೆ, ಸಾರಿನ ಪಾತ್ರೆ, ಚಮಚ, ಮತ್ತು ಚಂಬು, ಲೋಟ ಕೊಡ್ತಾ ಇದ್ದೀವಿ. ಮತ್ತು 100 ಮಕ್ಕಳಿಗೆ ಬುಕ್ಸು, ನೋಟ್ ಪುಸ್ತಕ, ಮತ್ತು ಪೆನ್ಸಿಲು, ಪೆನ್ಗಳನ್ನು ಕೊಡ್ತಾ ಇದ್ದೀವಿ. ನಾವೇ ಇದನ್ನು ಖುದ್ದಾಗಿ ನಮ್ಮ ಕಂಪನಿಯ ಜನಗಳು ಹೋಗಿ ನಮ್ಮ ಗಾಡಿಲೇ ಹೋಗಿ ನಾವೊಂದು 4 ಊರನ್ನು ಐಡೆಂಟಿಫೈ ಮಾಡಿದ್ದೀವಿ. ಎಲ್ಲಿ ಜನಗಳಿಗೆ ಇನ್ನೂ ತಲುಪಿಲ್ಲ ಅಂಥ ಜನಗಳಿಗೆ ಹೋಗಿ ನಮ್ಮ ಸಿಬ್ಬಂದಿಯೇ ಖುದ್ದಾಗಿ ಹೋಗಿ ತಲುಪೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಒಳ್ಳೆಯ ಕೆಲಸಕ್ಕಾಗಿ ಸಹಕರಿಸಿದ ನಮ್ಮ ಎಲ್ಲ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಅವರು ಶಿಡ್ಲಘಟ್ಟ ತಹಶೀಲ್ದಾರ್ಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕ್ಷೇತ್ರದ ಜನರಿಗೆ ನೀಡಿದ ಆಶ್ವಾಸನೆಯಂತೆ ನಡೆದುಕೊಂಡಿದ್ದೇನೆಂದು ಚಿಂತಾಮಣಿಯ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹೇಳಿದ್ದಾರೆ. ನಾನು ಕ್ಷೇತ್ರಕ್ಕೆ ಬಂದಾಗಿನಿಂದಲೂ ಕೊಟ್ಟ ಮಾತಿನಂತೆ ನಡೆದುಕೊಂಡು ಬಂದಿದ್ದೇನೆ ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹೇಳಿದರು. ತಾಲೂಕಿನ ಸಿದ್ದಿಮಠ್ ಗ್ರಾಮದಲ್ಲಿರುವ ಹಜರತ್ ಸೈಯದ ಸಿದ್ದೀಕ ಅಹಮದ್ ಶಾ ಖಾದ್ರಿ ದರ್ಗಾಗೆ ಭೇಟಿ ನೀಡಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ರಾಜಕಾರಣದ ಬೆಳವಣಿಗೆಗಳನ್ನು ನೋಡಿದರೆ ಹತ್ತಿರದಲ್ಲೇ ಚುನಾವಣೆ ಬರುವ ಸಾಧ್ಯತೆಗಳು ಕಾಣುತ್ತಿವೆ ಎಂದು ಭವಿಷ್ಯ ನುಡಿದರು. ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನ ನೀಡುತ್ತೇನೆಂದು ಭರವಸೆ ನೀಡಿದರು. ಅದಕ್ಕಾಗಿ ನಾನು 75 ಕೋಟಿ ರೂಪಾಯಿ ಬೇಕೆಂದು ಬೇಡಿಕೆ ಇಟ್ಟಿದ್ದೆ. ಈಗಿನ ಸರ್ಕಾರ ಅದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದರು. ನಮ್ಮ ಬೇಡಿಕೆಗಳಿಗೆ ಈಗಿನ ಬಿಜೆಪಿ ಸರ್ಕಾರ ಅನುದಾನ ನೀಡಿದರೆ 80% ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತಿತ್ತು. ಅದಕ್ಕೆ ನಾನು ಈ ದಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಖುದ್ದು ಸಂಜೆ ಭೇಟಿ ನೀಡಿ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಪತ್ರವನ್ನ ಸಲ್ಲಿಸುತ್ತೇನೆ ಎಂದರು. ಅದರಹಳ್ಳಿಯಿಂದ ಇಲ್ಲಿಗೆ ಒಂದು ರಸ್ತೆ ಕೂಡ, ಆದರೆ ಆ ರಸ್ತೆ ನನಗೆ ಕುಮಾರಸ್ವಾಮಿ ಅವರು ಇನ್ನೊಂದು 6 ತಿಂಗಳು, ಒಂದು 8 ತಿಂಗಳು ಇದ್ದಿದ್ದರೆ ಬಹುಶಃ 80% ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೆ. ಇಡೀ ತಾಲೂಕಿನಲ್ಲಿ 80% ರಸ್ತೆಗಳಾಗ್ಬಿಡ್ತಾ ಇತ್ತು. ಈಗ ಒಂದು 75 ಕೋಟಿ ಅಪ್ರೂವಲ್ ಆಗಿ ಮಂಜೂರು, ಈಗ ಟೆಂಡರ್ ಪ್ರಕ್ರಿಯೆಯಲ್ಲಿದೆ, ಕೆಲವೆಲ್ಲ ಮಂಜೂರಾಗಿ ವರ್ಕ್ ಆರ್ಡರ್ ಕೂಡ ಆಗಿದೆ. ಈಗ ಮಾನ್ಯ
ಸರ್ಕಾರದಲ್ಲಿ ಗಣ ಸರ್ಕಾರದಲ್ಲಿ 10 ಕೋಟಿ ಸ್ಥಗಿತ ಮಾಡಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ. ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಕೂಡ ಬರೆದು ಕಾರಲ್ಲಿ ಇಟ್ಕೊಂಡಿದ್ದೀನಿ. ಇವತ್ತು ಸಂಜೆ ಇಲ್ಲಿಂದ ನೇರವಾಗಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಪತ್ರ ಕೊಟ್ಟು ಕನಿಷ್ಠ ನೀವು ಚಿಂತಾಮಣಿಗೆ ವಿನಾಯಿತಿ ಕೊಡಬೇಕು, ನಮ್ಮ ಗ್ರಾಮೀಣ ಭಾಗದಲ್ಲಿ ಭಾಳ ರಸ್ತೆಗಳೆಲ್ಲ ಕೆಟ್ಟಿದ್ದಾವೆ ಅಂತೇಳಿ ರಿಕ್ವೆಸ್ಟ್ ಮಾಡಿ. ಅಂದರೆ ನಾವೇನು ದೌರ್ಜನ್ಯ ಮಾಡೋಕ್ಕಾಗಲ್ಲ, ರಿಕ್ವೆಸ್ಟ್ ಮಾಡ್ತೀವಿ. ರಿಕ್ವೆಸ್ಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳನ್ನು ರಿಕ್ವೆಸ್ಟ್ ಮಾಡಿ ನಮ್ಮ ಕ್ಷೇತ್ರದ ಸ್ಥಿತಿಗತಿಗಳ ಬಗ್ಗೆ ಪತ್ರದಲ್ಲೆಲ್ಲ ಬರೆದಿದ್ದೀವಿ. ಈ ಸಂದರ್ಭದಲ್ಲಿ ದರ್ಗಾ ಅಧ್ಯಕ್ಷರಾದ ಸೈಯದ್ ಫಿರ್ ಪಾಷಾ, ನಗರಸಭಾ ಸದಸ್ಯರಾದ ಶಫೀಕ್ ಅಹಮದ್, ಗ್ಯಾಸ್ ಶ್ರೀನಿವಾಸ್, ಅತಾಹುಲ್ಲಾ, ಸಲೀಂ ಪಾಷಾ ಅಲಿಯಾಸ್ ಸೈಯದ್ ಅಲಿ ಸೇರಿದಂತೆ ಹಲವು ಮುಖಂಡರುಗಳು ಭಾಗಿಯಾಗಿದ್ದರು. ದಾಬಸ್ಪೇಟೆ ಬಳಿ ರೈಲ್ವೆ ಅಂಡರ್ಪಾಸ್ ಸಮರ್ಪಕವಾಗಿಲ್ಲವೆಂದು ಆರೋಪಿಸಿ ಗ್ರಾಮಸ್ಥರು ಇಂಜಿನಿಯರ್ ಅವರನ್ನ ತರಾಟೆಗೆ ತೆಗೆದುಕೊಂಡರು. ದಾಬಸ್ಪೇಟೆಯ ಹಳೆ ನಿಜ್ಗಲ್ ಬಳಿ ನಡೆಯುತ್ತಿರುವ ರೈಲ್ವೆ ಅಂಡರ್ಪಾಸ್ ಸಮರ್ಪಕವಾಗಿಲ್ಲ ಎಂದು ಗ್ರಾಮಸ್ಥರು ಇಂಜಿನಿಯರ್ಗೆ ತರಾಟೆ ತೆಗೆದುಕೊಂಡರು. ದಾಬಸ್ಪೇಟೆ ಬಳಿಯ ಹಳೆ ನಿಜ್ಗಲ್ ಬಳಿ ಸುಮಾರು 1.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ರೈಲ್ವೆ ಅಂಡರ್ಪಾಸ್ ಸಾರ್ವಜನಿಕರಿಗೆ ಸೂಕ್ತವಾದ ರೀತಿಯಲ್ಲಿ ನಿರ್ಮಿಸುತ್ತಿಲ್ಲ. ಇದುವರೆಗೂ ಗ್ರಾಮಸ್ಥರಿಗೆ ಯಾವುದೇ ಸೇತುವೆ ಕಾಮಗಾರಿಯ ಪ್ಲಾನ್ ಅಂದಾಜು ಮೊತ್ತ ಯಾವುದನ್ನು ಸಹ ತೋರಿಸದೆ ತಮಗಿಷ್ಟ ಬಂದ ರೀತಿಯಲ್ಲಿ ಇಲ್ಲಿನ ಕಾಂಟ್ರಾಕ್ಟರ್ ಹಾಗೂ ಸೈಟ್ ಇಂಜಿನಿಯರ್ ನಡೆದುಕೊಂಡು ಸೇತುವೆ ಪಕ್ಕದ ಸರ್ಕಾರಿ ಜಾಗವನ್ನೆಲ್ಲ ಬಿಟ್ಟು ರೈತರ ಸರ್ವೆ ನಂಬರ್ನಲ್ಲಿ ಸೇತುವೆ ನಿರ್ಮಾಣ ನಡೆಸುತ್ತಿರುವುದು ಎಷ್ಟು ಸರಿ? ರೈತರ ಜಮೀನಿಗೆ ಲಗ್ಗೆ ಇಟ್ಟಿರುವುದಲ್ಲದೆ ಸೇತುವೆಯನ್ನ ಕ್ರಾಸ್ ಆಗಿ ನಿರ್ಮಿಸಿ 2 ವಾಹನಗಳು ಸಂಚರಿಸದ ರೀತಿ ಮಾಡುತ್ತಿರುವುದು ಬೇಸರದ ಸಂಗತಿಯಾಗಿದೆ. ಸ್ಥಳೀಯ ಗ್ರಾಮಸ್ಥರೆಲ್ಲರೂ ಸೇರಿ ಸೈಟ್ ಇಂಜಿನಿಯರ್ ರವಿಕುಮಾರ್ ಅವರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡು ನಿಮ್ಮ ಮೇಲಧಿಕಾರಿ ಹಾಗೂ ಸಂಬಂಧಪಟ್ಟ ಇಂಜಿನಿಯರ್ ಸ್ಥಳಕ್ಕೆ ಆಗಮಿಸುವವರೆಗೂ ಕಾಮಗಾರಿಯನ್ನ ನಿಲ್ಲಿಸುವಂತೆ ಪ್ರತಿಭಟಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಸೈಟ್ ಇಂಜಿನಿಯರ್ ರವಿಕುಮಾರ್, ನಮಗೆ ರೈಲ್ವೆ ಇಲಾಖೆ ಹಾಗೂ ನಮ್ಮ ಮೇಲಧಿಕಾರಿಗಳು ಸೂಚಿಸಿರುವ ರೀತಿ ಸೇತುವೆ ಕಾಮಗಾರಿ ನಡೆಸುತ್ತಿದ್ದೇವೆ. ಸುಮಾರು 1.8 ಕೋಟಿ ರೂ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಸೇತುವೆ ಸ್ಥಳೀಯ ತಹಶೀಲ್ದಾರ್ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ತಿಳಿಸಿದ್ದೇವೆ. ಇಲ್ಲಿನ ಸ್ಥಳೀಯರನ್ನ ಕೇಳುವ ಅವಶ್ಯಕತೆ ಇಲ್ಲದ ಕಾರಣ ಇಲ್ಲಿ ನಡೆದ ಘಟನೆಯ ವಿವರವನ್ನ ನಮ್ಮ ಇಂಜಿನಿಯರ್ಗೆ ತಿಳಿಸುತ್ತೇನೆ ಎನ್ನುವ ಬೇಜವಾಬ್ದಾರಿ ಉತ್ತರಕ್ಕೆ ಸ್ಥಳೀಯ ಗ್ರಾಮಸ್ಥರು ಸಂಬಂಧಪಟ್ಟವರು ಸ್ಥಳಕ್ಕಾಗಮಿಸಿದ ಹೊರತು ಕೆಲಸ ಸ್ಥಗಿತಗೊಳಿಸುವಂತೆ ಪಟ್ಟು ಹಿಡಿದರು. ಇಲ್ಲ, ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಕೊಡ್ತೀವಿ, ಡಿಸಿ ಕೊಡ್ತೀವಿ, ತಹಶೀಲ್ದಾರ್ ಕೊಡ್ತೀವಿ, ಅದ್ರ ಸಂಬಂಧಪಟ್ಟಿದ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ. ಆಲ್ರೆಡಿ ಗ್ರಾಮ ಪಂಚಾಯತಿಗೆ ಎಲ್ಲ ಕೊಟ್ಟಿದ್ದೀರಾ? ಡೀಟೇಲ್ ಇದೆ, ಇದು 5 ಮೀಟರ್ ರೋಡ್ ಬಿಡ್ತಿರೋದು 5 ಮೀಟರ್. ಆಕ್ಚುಲಿ ಎಕ್ಸಿಸ್ಟಿಂಗ್ ರೋಡ್ ಇರೋದು 4 ಮೀಟರ್ ಇದೆ. ಆರ್ ಬಿ ಯಾವುದೇ ಗ್ರಾಮ ಇದಕ್ಕೆ ಹೋಗ್ಬೇಕಾದ್ರೆ 5 ಮೀಟರ್ ಸ್ಟ್ಯಾಂಡರ್ಡ್ ಡ್ರಾಯಿಂಗ್ಸ್ ಇದೆ. ಆ ಡ್ರಾಯಿಂಗ್ಸ್ ಇಟ್ಕೊಂಡು ನಾವು ವರ್ಕ್ ಮಾಡ್ತೀವಿ. ಇವಾಗ ಎರಡು ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಗ್ರಾಮಸ್ಥರ ಇವತ್ತಿಂದ ನಿಲ್ಲಿಸ್ತೀರಾ ಕಾಮಗಾರಿ? ಹಾಗಾದ್ರೆ ಸರ್ ಕಾಮಗಾರಿ ಈಗ ನಾವು ಡೈರೆಕ್ಟ್ ಸ್ಟ್ರೈಟ್ ಆಗೇ ನಾವು ಕಾಮಗಾರಿ ನಿಲ್ಲಿಸೋದಕ್ಕಾಗಲ್ಲ. ಬಟ್ ಈ ಜನಗಳ ಇದಕ್ಕೋಸ್ಕರ ನಾವು ನಿಲ್ಲಿಸ್ತೀವಿ. ಬಟ್ ನಮ್ಮ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಸ್ ಇದಾರೆ, ಅವ್ರನ್ನೆಲ್ಲ ಕರೆಸಿ. ಎಷ್ಟು ವೆಚ್ಚದ ಕಾಮಗಾರಿ ಇದು ಸರ್? ಅದು ಎಸ್ಟಿಮೇಟ್ ನೋಡ್ಬೇಕು ಸರ್, ನಾನು ಡೀಟೇಲ್ ಗೊತ್ತಿಲ್ಲ. ನಂತರ ಮಾತನಾಡಿದ ಊರಿನ ಮುಖಂಡ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗೋಪಿನಾಥ್, ಈ ಕಾಮಗಾರಿ ಶುರುವಾದಾಗಿನಿಂದಲೂ ಗ್ರಾಮಸ್ಥರು ಇಂಜಿನಿಯರ್ಗೆ ನಕ್ಷೆ ಹಾಗೂ ಅಂದಾಜು ಮೊತ್ತವನ್ನ ಕೇಳುತ್ತಲೇ ಬಂದಿದ್ದೇವೆ. ಆದರೆ ಈಗ ಅಸಂಬದ್ಧವಾದ ಕಾಮಗಾರಿಯನ್ನ ಮಾಡುವುದಲ್ಲದೆ ಸೈಟ್ ಇಂಜಿನಿಯರ್ ಬೇಜವಾಬ್ದಾರಿ ಉತ್ತರಕ್ಕೆ ಮುಂದಾಗುತ್ತಿದ್ದಾನೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಅಂಡರ್ಪಾಸ್ ಸೇತುವೆಗಳನ್ನ ನಿರ್ಮಾಣ ಮಾಡಲು ತಿಳಿಸಿದರೆ ಇಲ್ಲಿನ ಕಾಂಟ್ರಾಕ್ಟರ್ಗಳು ಹಾಗೂ ರಾಜಕೀಯ ಮುಖಂಡರುಗಳು ಬೇಜವಾಬ್ದಾರಿ ಉತ್ತರಗಳನ್ನೇ ಕೊಡುತ್ತಾ ಯಾರೊಬ್ಬರು ಸ್ಥಳಕ್ಕೆ ಬಂದು ಸಾರ್ವಜನಿಕರ ಸಮಸ್ಯೆಯನ್ನ ಆಲಿಸುತ್ತಿಲ್ಲ. ಸಂಬಂಧಪಟ್ಟವರು ಕೂಡಲೇ ಸ್ಥಳಕ್ಕೆ ಬಂದು ಕಾಮಗಾರಿಯನ್ನ ವೀಕ್ಷಿಸಿ ಗ್ರಾಮಸ್ಥರಿಗೆ ಸೂಕ್ತ ನ್ಯಾಯ ಒದಗಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರೈಲನ್ನ ತಡೆದು ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ನಾವು ಕೇಳ್ಕೊಂತ ಇದೀವಿ, ಅವ್ರು ಯಾರು ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಇಲ್ಲಿಗೆ MP ಅವರು ಆಗಲಿ, MLA ಅವರಾಗಲಿ, ತಹಸೀಲ್ದಾರ್ ಆಗಲಿ, DC ಆಗಲಿ, ಎಲ್ಲರೂ ಒಂದು ದಿವಸ ಇಲ್ಲಿಗೆ ಬರಬೇಕು ಅಂತ ನಾವೆಲ್ಲ ಊರಿನ ಗ್ರಾಮಸ್ಥರು ಕೇಳ್ಕೊಂತೀವಿ. ಇನ್ಮೇಲೆ ಇವ್ರು ನಮ್ಗೊಂದು ದಿವಸ ಡೇಟ್ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ. ಸರ್, ಇವಾಗ ಸೈಟ್ ಇಂಜಿನಿಯರ್ ಬಂದಿದ್ರು, ಏನು ಹೇಳಿದ್ರು, ಅವ್ರು ಏನು ಭರವಸೆ ಕೊಟ್ಟರು? ಸೈಟ್ ಇಂಜಿನಿಯರು ಅವ್ರು ಹೇಳೋದೇನು ಅಂದರೆ ನಮ್ಮ ಮೇಲ್ಗಡೆ ಡಿಪಾರ್ಟ್ಮೆಂಟ್ನ ನಾನು ಕೇಳ್ತೀನಿ, ಅವ್ರನ್ನ ಕರೆಸ್ತೀನಿ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ನಾನು ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿನವರೆಗೂ
ಕೆಲಸ ಸ್ಟಾರ್ಟ್ ಆದಾಗಿಂದ ಪ್ರತಿಯೊಂದು ಅವ್ರಿಗೆ ನಾವು ಸ್ಪಂದಿಸಿದೀವಿ, ಅವ್ರು ಇವತ್ತು ನಮಗೆ ಸ್ಪಂದಿಸ್ತಾ ಇಲ್ಲ. ಒಂದು ವೇಳೆ ನಿಮ್ಮ ಮನವಿಗೆ ಸ್ಪಂದಿಸಿಲ್ಲ ಅಂದ್ರೆ ಮುಂದಿನ ಹೋರಾಟ ಪ್ರತಿಭಟನೆ ಯಾವ ರೀತಿ ಮುಂದಿನ ಹೋರಾಟ ಹೆಂಗೆ ಅಂದ್ರೆ ಪ್ರತಿ ಊರಿನವರು ಸ್ತ್ರೀಶಕ್ತಿ ನಮ್ಮ ಗ್ರಾಮಗಳಿಗೆ ಎಷ್ಟು ನಮ್ಮ ಸೇರ್ತವೆ ಊರುಗಳಿಗೆ ಅವರೆಲ್ಲ ಸೇರಿ ನಾವು ರೈಲ್ ಮೇಲೆ ಧರಣಿ ಮಾಡ್ತೀವಿ, ರೈಲ್ ಮೇಲೆ ಕೂತ್ಕೊಂತೀವಿ, ನಾವು ಸತ್ರು ಪರವಾಗಿಲ್ಲ, ನಮ್ಮ ಪ್ರಾಣ ಬೇಕಾದ್ರೂ ಕೂಡ ರೆಡಿ ಇದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ರವಿಕುಮಾರ್, ಶ್ವೇತಕುಮಾರ್, ರಾಮಚಂದ್ರಯ್ಯ, ಸಿದ್ದರಾಜು, ರುದ್ರಯ್ಯ, ರವಿಕುಮಾರ್ ಸೇರಿದಂತೆ ಹಲವಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅನಿಲ ಸ್ಫೋಟದಿಂದಾಗಿ ಸಾವನ್ನಪ್ಪಿದ ಯೋಧ ಈರಣ್ಣ ನಾಯಕ ಅವರಿಗೆ ಸಿಎಂ ನಿಧಿಯಿಂದ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಮಧುಕಿರಿಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟಿಸಿದ್ದಾರೆ. ಮುಂಬೈ ನಗರ ಒಎನ್ಜಿಸಿ ಕೇಂದ್ರ ಸರ್ಕಾರದ ಅನಿಲ ಘಟಕದಲ್ಲಿ ಅನಿಲ ಸ್ಫೋಟವಾಗಿ ಮರಣ ಹೊಂದಿದ ಸಿಐಎಸ್ಎಫ್ ಯೋಧ ಈರಣ್ಣ ನಾಯಕ ಅವರಿಗೆ ಮುಖ್ಯಮಂತ್ರಿ ನಿಧಿಯಿಂದ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ತಾಲೂಕು ಕನ್ನಡ ಜಾಗೃತಿ ವೇದಿಕೆ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿ ಎಚ್ಡಿ ಚಂದ್ರಶೇಖರಯ್ಯ ಅವರಿಗೆ ಗುರುವಾರ ಮನವಿ ಪತ್ರ ಸಲ್ಲಿಸಿದರು. ಕೊಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ನನ್ನ ಮೂಲಕ ಮನವಿಯನ್ನು ಸಲ್ಲಿಸಬೇಕು ಅಂತ ಮನವಿಯನ್ನು ಕೊಟ್ಟಿದ್ದಾರೆ. ಸೊ ಇವರ ಮನವಿಯನ್ನು ನಾನು ಸರ್ಕಾರಾತ್ಮಕ ಸ್ಪಂದನೆಗೆ ನಾನು ಶಿಫಾರಸು ಮಾಡಿ ಕಳಿಸ್ಕೊಡ್ತೇನೆ. ಸೆಪ್ಟೆಂಬರ್ 3ರಂದು ಮುಂಜಾನೆ ಮುಂಬೈ ನಗರದ ಒಎನ್ಜಿಸಿ ಕೇಂದ್ರ ಸರ್ಕಾರದ ಅನಿಲ ಘಟಕದಲ್ಲಿ ಅನಿಲ ಸೋರಿಕೆ ಉಂಟಾಗಿ ಈ ಅಗ್ನಿ ಅವಘಡವನ್ನ ಫೈರಿಂಗ್ ಮುಖಾಂತರ ಅಗ್ನಿಯನ್ನ ನಂದಿಸಲು ಹೋದಾಗ ಅಗ್ನಿ ರಿವರ್ಸ್ ಆಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿದ್ದು 3,600 ಮಂದಿ ನೌಕರರನ್ನ ರಕ್ಷಿಸಿ ಮೃತಪಟ್ಟಿರುವ ತಾಲೂಕಿನ ಪುರವರ ಗ್ರಾಮದ ಸಿಐಎಸ್ಎಫ್ ಯೋಧ ಈರಣ್ಣ ನಾಯಕ ಕುಟುಂಬಕ್ಕೆ ಮುಖ್ಯಮಂತ್ರಿ ನಿಧಿಯಿಂದ ಪರಿಹಾರ ನೀಡಬೇಕೆಂದು ಸಂಘಟನೆಯ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ತಾಲೂಕು ಕನ್ನಡ ಜಾಗೃತಿ ವೇದಿಕೆ ಅಧ್ಯಕ್ಷ ರಾಘವೇಂದ್ರ ಮಾತನಾಡಿ, ವೀರಯೋಧ ಈರಣ್ಣ ನಾಯಕ ಮರಣ ಹೊಂದಿ ಹಲವು ದಿನಗಳು ಕಳೆದಿವೆ. ಈವರೆಗೂ ಸರ್ಕಾರ ಯಾವುದೇ ಪರಿಹಾರವನ್ನ ನೀಡಿಲ್ಲ. ತಕ್ಷಣ ಪರಿಹಾರ ನೀಡಿ ಮೃತ ಯೋಧನ ಕುಟುಂಬಕ್ಕೆ ಆಸರಿಯಾಗಬೇಕೆಂದು ತಿಳಿಸಿ ಈರಣ್ಣ ನಾಯಕನ ಕುಟುಂಬಕ್ಕೆ ಸಂಘ ಸಂಸ್ಥೆಗಳು ಸಹಾಯ ಹಸ್ತ ಮಾಡಬೇಕೆಂದು ಮನವಿ ಮಾಡಿದರು. ನಾಯಕರು ಮರಣ ಹೊಂದಿದ್ದಾರೆ, ಏನು ಅಗ್ನಿ ದುರಂತದಿಂದ ಮರಣ ಹೊಂದಿದ್ದಾರೆ, ಅವರಿಗೆ ಯಾವುದೇ ರೀತಿಯ ರಾಜ್ಯ ಸರ್ಕಾರದಿಂದ ಇರ್ಬೋದು, ತುಮಕೂರು ಜಿಲ್ಲೆಯ ಜನಪ್ರತಿನಿಧಿಗಳಿಂದ ಯಾವುದೋ ಧನ ಸಹಾಯ ಮಾಡಿಲ್ಲ, ಯಾವುದೋ ಚುನಾವಣೆ ಇರೋ ಟೈಮ್ಗಳಿಗೆ ನಾ ಮುಂದು ತಾ ಮುಂದು ಅಂತ ಬಂದು ಘೋಷಣೆ ಮಾಡ್ತಾರೆ. ಆದರೆ ಇವತ್ತು ತುಮಕೂರು ಜಿಲ್ಲೆ ಒಬ್ಬ ಯುವರ ಸತ್ತೋದ್ರೂ ಯಾವುದೇ ಎಮ್ ಎಲ್ ಎಗಳಾಗಿರ್ಬೋದು ಎಮ್ ಪಿಗಳಾಗಿರ್ಬೋದು ನಮ್ಮ ಜಿಲ್ಲೆನಾಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡಿಲ್ಲ. ನಮಗೆ ರೈತ ಒಂದು ಕಣ್ಣು, ಯೋಧ ಒಂದು ಕಣ್ಣು. ನಾವು ಇವತ್ತು ಮಲಗಿದ್ದೀವಿ ಅಂದರೆ ನಮ್ಮ ಯೋಧರಲ್ಲಿ ಗಡಿ ಕಾಯ್ತಾ ಇರೋದ್ರಿಂದ ನಾವು ಇಲ್ಲಿ ನೆಮ್ಮದಿಯಾಗಿ ಜೀವನ ಸಾಗಿಸ್ದಾಗ ಅಂಥ ಯೋಧನಿಗೆ ತೊಂದರೆ ಆದರೂ ಕೂಡ ಏನು ಆಗೇ ಇಲ್ಲ ಅನ್ನೋ ರೀತಿಯಾಗೆ ಸುಮ್ಮನೆ ನಮ್ಮ ಜನಪ್ರತಿಗಳು ಕುಂತಿದ್ದಾರೆ. ಅವರು ಬೇಗ ಎಚ್ಚೆತ್ಕೋಬೇಕು, ಇಲ್ಲಾಂದರೆ ತೀವ್ರ ಆದಂಥ ಮಧುಗಿರಿ ಇವತ್ತು ಮಧುಗಿರಿನಾಗೆ ಹೋರಾಟ ಆಗಿದೆ, ಇನ್ನು ಜಿಲ್ಲೆ ಆದಂಥ ಹೋರಾಟ ರಾಜ್ಯಾದ್ಯಂತ ಹೋರಾಟ ನಡೀತದೆ. ಬೇಗ ಎಚ್ಚೆತ್ಕೊಂಡು ಕುಟುಂಬದವರಿಗೆ ಏನು ಮುಖ್ಯಮಂತ್ರಿ ನಿಧಿಯಿಂದ ಪರಿಹಾರ ನಿಧಿಯನ್ನು ಘೋಷಣೆ ಮಾಡಬೇಕು. ಪಾಪ ಈರಣ್ಣ ನಾಯಕವ್ರಿಗೊಂದು ಮಗಳಿದ್ರು ಬಾಂಬೆನಾಗೆ ಸುತ್ತವ್ರದು, ಅವರು ಆಗಿದ ತಕ್ಷಣ ಪಾಪ ಈರಣ್ಣವರು ಕುಟುಂಬಕ್ಕೆ ಚೇತರಿಕೆನೇ ಇಲ್ಲ, ಒಂದಲ್ಲ ಒಂದು ರೀತಿಯ ಸಮಸ್ಯೆ ಆಗ್ತಾಯಿದೆ. ಪಾಪ ವಯಸ್ಸಾದಂಥ ತಂದೆ ತಾಯಿಯವರೇ, ಅವರು ಸೊಸೆ, ಅವ್ರ ಮಗ ಒಬ್ರು ಕಾಲೇಜಾಗ ಓದ್ತಾರೆ, ಅವ್ರಿಗೆ ಏನಾದ್ರು ಒಂದು ಸಹಾಯ ಮಾಡ್ಬೇಕು ಸರ್ಕಾರದಿಂದ. ವರದಾಯಿನಿ ಸೇವಾ ಟ್ರಸ್ಟ್ ಅಧ್ಯಕ್ಷೆ ಗಾಯತ್ರಿ ನಾರಾಯಣ್, ವಾಸವಿ ಮಹಿಳಾ ಸಂಘದ ಅಧ್ಯಕ್ಷೆ ಕೆಎಚ್ ಪುಷ್ಪ, ಜಾಗೃತಿ ವೇದಿಕೆಯ ರಾಜೇಶ್ ಗೋಪಾಲ್ ಇವರಾಜು, ಸಂಗೀತಾ ರಮ್ಯಾ ಲಕ್ಷ್ಮೀ ಮೇಘನಾ ಇದ್ದರು. ತುಮಕೂರಿನ ನಾಗವಲ್ಲಿಯಲ್ಲಿ 15 ದಿನಗಳಿಂದ ಸರದಿ ಕಳ್ಳತನಗಳು ನಡೆಯುತ್ತಿದ್ದು ಪೊಲೀಸ್ ಅಧಿಕಾರಿಗಳು ಗಮನಹರಿಸದ ಕಾರಣ ಜನರಿಗೆ ಆತಂಕ ಸೃಷ್ಟಿಯಾಗಿದೆ. ತುಮಕೂರಿನ ನಾಗವಲ್ಲಿಯಲ್ಲಿ ಸುಮಾರು 15 ದಿನಗಳಿಂದ ಸರದಿಯಾಗಿ 8-10 ಕಡೆ ಕಳ್ಳತನವಾಗುತ್ತಿದ್ದು ಪೊಲೀಸ್ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲದ ಕಾರಣ ನಾಗವಲ್ಲಿ ಜನತೆಗೆ ಆತಂಕ ಮನೆ ಮಾಡಿದೆ. ಕಳ್ಳರು ರಾತ್ರಿ ಹೊತ್ತು ಮನೆಯಲ್ಲಿ ಇಲ್ಲದಿರುವುದನ್ನು ನೋಡಿಕೊಂಡು ಚಿನ್ನ ಹಾಗೂ ಹಣವನ್ನ ಕದಿಯುತ್ತಿರುವುದು ಭಯದ ವಾತಾವರಣಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯರಾದ ಚನ್ನಬಸವರಾಧ್ಯರವರು, ಹೊಸದಾಗಿ ವಾಸ್ತವ್ಯಕ್ಕೆ ಬರುವವರನ್ನ ಪಂಚಾಯತಿಯವರು ಅವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕೆಂದು ತಿಳಿಸಿದ್ರು. ನಾಗವಲ್ಲಿ ಒಳಗೆ ಸುಮಾರು 15 ದಿವಸದಿಂದ ಸುಮಾರು 8-10 ಕಡೆ ಕಳ್ಳತನ ಆಗ್ತಾ ಇದೆ. ಅಂದ್ರೆ ಈ ನಾಗವಲ್ಲಿಗೆ ಹೊಸದಾಗಿ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಸ್ತಾ ಇದ್ದಾರೆ.
ಪೊಲೀಸ್ನವ್ರು ಯಾವುದೇ ಒಂದು ಆಕ್ಷನ್ ತಗೊಳ್ತಾ ಇಲ್ಲ. ಮತ್ತು ಪಂಚಾಯತಿಯವರು ಕೂಡ ಅದ್ರ ಬಗ್ಗೆ ಅವ್ರನ್ನ ಹೊಸ್ದಾಗಿ ಬಂದಿರೋರನ್ನ ಐಡೆಂಟಿ ಕಾರ್ಡು ಆಧಾರ್ ಕಾರ್ಡ್ಗಳನ್ನ ತೆಗೆದು ಪರಿಶೀಲನೆ ಮಾಡಿ ಇವ್ರಲ್ಲಿ ಮನೆ ಬಾಡಿಗೆ ಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಅದನ್ನು ಯಾವುದೇ ಮಾಡೋದ್ರಿಂದ ಈ ಕಳ್ಳತನಗಳು ಜಾಸ್ತಿ ಆಗ್ತಾಯಿದೆ, ಮತ್ತು ನಿರುದ್ಯೋಗ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾಯಿದೆ, ಅದರಿಂದ ಈ ಕಳ್ಳತನ ಜಾಸ್ತಿ ಆಗ್ತಾಯಿದೆ. ನಿನ್ನೆ ರಾತ್ರಿ ನಾಲ್ಕು ಮನೆಗೆ ಕಳ್ಳತನ ಮಾಡಿದ್ದಾರೆ ಒಂದೇ ದಿನ. ಅಂದರೆ ಎರಡು ಗಂಟೆಯಿಂದ ಎರಡು ಮುಕ್ಕಾಲುವರೆಗೆ ನಾಲ್ಕು ಮನೆ ಕಳ್ಳತನ ಮಾಡಿದ್ದಾರೆ. ಈ ಥರ ಆದರೆ ಜನರ ರೈತರು ಯಾವ ರೀತಿ ಸಾಮಾನ್ಯ ಜನ ಯಾವ ರೀತಿ ಇದಾಗುತ್ತೆ? ಸ್ವಲ್ಪ ಪೊಲೀಸ್ ಇಲಾಖೆಗಳು ಮತ್ತು ಜಿಲ್ಲಾಧಿಕಾರಿಗಳು ಇವರೆಲ್ಲರೂ ಮನಸ್ಸು ಕೊಟ್ಟು ಈ ಕಳ್ಳರನ್ನ ಹಿಡಿಯೋದಕ್ಕೆ ಒಂದು ವ್ಯವಸ್ಥೆ ಮಾಡಿಸ್ಬೇಕು. ಮತ್ತು ಪಂಚಾಯತಿಯಿಂದ ಎಲ್ಲ ಕಡೆ ಮೇನ್ ರೋಡ್ಗಳಲ್ಲಿ ಅಲ್ಲಲ್ಲೇ ಇದರಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಹಾಕೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಏಕೆಂದರೆ ಯಾರೂ ಕೂಡ ಇವತ್ತು ಅಂಗಡಿಗಳಲ್ಲಿ ಅವರವರ ಸೇಫ್ಟಿಗೋಸ್ಕರ ಅವರವ್ರು ಮಾಡ್ಕೊಂಡಿರೋ ಇರ್ತಾ ಈ ಎಲ್ಲೋ ಯಾವುದೋ ಮೇನ್ ರೋಡ್ಗಳಲ್ಲಿ ಹೋಗೋದು ಬರೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದರಿಂದ ಒಂದು ಸಿ ಸಿ ಕ್ಯಾಮ್ರಾಗಳನ್ನ ಮೇನ್ ರೋಡ್ಗಳಲ್ಲಿ ಪಂಚಾಯತಿ ವತಿಯಿಂದ ಮತ್ತೆ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಮನವಿ ಮಾಡ್ಕೊತಾ ಇದ್ದೀವಿ. ನಾಗಪಲ್ಲಿಯಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗುತ್ತಿದ್ದು ಪೊಲೀಸ್ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಪ್ರತಿದಿನ ಜನರಲ್ಲಿ ಆತಂಕ ಹೆಚ್ಚಾಗುತ್ತಿದ್ದು ಪೊಲೀಸ್ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಾಗಪಲ್ಲಿನಲ್ಲಿ ಸುಮಾರು 8 ಮನೆಗಳಿಗೆ ಬೀಗ ಹೊಡೆದು ಡೈಲಿ 1, 2, 3 ಈ ಥರ ಆಗಿದೆ. ನಿನ್ನೆ ನೈಟ್ ನಾಲ್ಕು ಒಂದೇ ನೈಟಲ್ಲಿ 4 ಮನೆಗಳಿಗೆ ಬೀಗ ಹೊಡೆದು ಕಳ್ಳತನ ಮಾಡಿದ್ದಾರೆ. ಕಳ್ಳರು ಬರೇ ಚಿನ್ನ ಹಾಗೂ ದುಡ್ಡನ್ನು ದೋಚಿಕೊಂಡು ಹೋಗ್ತಾವ್ರೆ. ಹಾಗೂ ಇದ್ರ ಬಗ್ಗೆ ಪೊಲೀಸ್ನವರು ಏನು ಇದುವರೆಗೆ ಯಾವುದೋ ಸುಳ್ಳು ಇಲ್ಲ, ಯಾರು ಗ್ರಾಮಸ್ಥರು ತುಂಬ ಆತಂಕದಲ್ಲಿದ್ದಾರೆ. ಆಮೇಲೆ ನಾಗೋಲಿ ಈಗ ಮೊದಲಂಗೆ ಇಲ್ಲ, ಜಾಸ್ತಿ ಬೆಳೀತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗಿದೆ. ಈಗ ಸಿ ಸಿ ಕ್ಯಾಮ್ರಾಗಳು ಬರೀ ಅಂಗಡಿನವರು ಅವ್ರು ಅಳವಡಿಸ್ಕೊಂಡವ್ರೆ ಅಷ್ಟೇ, ಬೇರೆ ಯಾರು ಇಲ್ಲ. ಅದಕ್ಕೋಸ್ಕರ ಈ ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮ ತಗೊಂಡು ಜನರ ರಕ್ಷಣೆಗೋಸ್ಕರ ಈಗ ಮುಂದೆ ಏನಾಗುತ್ತೆ ಅಂತ ಜನ ತುಂಬ ಆತಂಕದಲ್ಲಿದ್ದಾರೆ ನಾಗೋಲಿಯವರು. ಅದಕ್ಕೋಸ್ಕರ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಕಳ್ಳನ್ನು ಹಿಡಿದು ಅವರ ಜನರಿಗೆ ರಕ್ಷಣೆ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಕಳ್ಳರ ವಿರುದ್ಧ ಶಿಸ್ತುಬದ್ಧವಾದ ಕ್ರಮ ಕೈಗೊಳ್ಳದೇ ಇದ್ದರೆ ಜನರು ಬದುಕಲು ಕಷ್ಟಪಡಬೇಕಾಗುತ್ತದೆ. ಶೀಘ್ರವಾಗಿ ಕ್ರಮವನ್ನು ತೆಗೆದುಕೊಳ್ಳಿ ಎಂದು ಪೊಲೀಸ್ ಅಧಿಕಾರಿಗಳಿಗೆ ಅಮೋಘ ವಾಹಿನಿಯಿಂದ ಮನವಿ ಮಾಡಲಾಗಿದೆ. ರಾಜ್ಯದಲ್ಲಿ 2 ಬಾರಿ ನೆರೆ ಹಾವಳಿ ಕಾಣಿಸಿದರೂ ಕಿಂಚಿತ್ತೂ ಕಾಳಜಿ ತೋರದ ಕೇಂದ್ರ ಸರ್ಕಾರವೆಂದು ಗುಬ್ಬಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 2 ಬಾರಿ ನೆರೆ ಹಾವಳಿ ಕಾಣಿಸಿಕೊಂಡರೂ ಕಿಂಚಿತ್ತೂ ಕಾಳಜಿ ತೋರದ ಕೇಂದ್ರ ಸರ್ಕಾರ ಪರಿಹಾರ ಹಣ ಬಿಡುಗಡೆಗೆ ಮೀನಾಮೇಷ ಎಣಿಸುತ್ತಿದೆ. ಇದು ತಾರತಮ್ಯ ನೀತಿ ಬಿಂಬಿಸುತ್ತಿದೆ ಎಂದು ಗುಬ್ಬಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ಎಲ್ ನರಸಿಂಹಯ್ಯ ಕೇಂದ್ರದ ವಿರುದ್ಧ ಆರೋಪಿಸಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿ ಮುಂದೆ ತಾಲೂಕು ಕಾಂಗ್ರೆಸ್ ಸಮಿತಿ ನಡೆಸಿ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಮೋದಿ ಮತ್ತು ಅಮಿತ್ ಶಾ ಅವರು ನಮ್ಮ ರಾಜ್ಯವನ್ನ ಕಡೆಗಣಿಸಿದ್ದಾರೆ. ಕೇವಲ ವೈಜ್ಞಾನಿಕ ಸಮೀಕ್ಷೆಯ ನಾಟಕವಾಡಿ ಸಮೀಕ್ಷೆಯ ಪ್ರಕಾರ ಹಣ ಬಿಡುಗಡೆ ಮಾಡುವುದಾಗಿ ಹೇಳಿ ಮತ್ತೊಮ್ಮೆ ಪ್ರವಾಹ ಬಂದರೂ ಬಿಡಿಗಾಸು ಹಣ ನೀಡಿಲ್ಲ ಎಂದು ಕಿಡಿಕಾರಿದ್ದಾರೆ. ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಉದ್ಯಮಿಗಳು ಮುಚ್ಚಿ ನಿರುದ್ಯೋಗ ಸೃಷ್ಟಿಯಾಗುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರವಾಹದ ಭೀಕರತೆ ಖುದ್ದು ಪರಿಶೀಲಿಸಿದರೂ ಹಣ ಬಿಡುಗಡೆ ಮಾಡದ ಕೇಂದ್ರ ಸರ್ಕಾರ ರಾಜ್ಯದ ಬಿಜೆಪಿ ಸರ್ಕಾರದ ಮೇಲೆ ಒಲವು ತೋರುತ್ತಿಲ್ಲ. ಇವರದೆ ಸರ್ಕಾರವಿದ್ದರೂ ಸಂತ್ರಸ್ತರ ಬಗ್ಗೆ ಆಲೋಚಿಸದ ಕೇಂದ್ರ ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಲಾಗುವುದು. ಕೂಡಲೇ ಪರಿಹಾರ ಹಣ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಬಿಜೆಪಿನವರು ರಾಜಕೀಯ ಮಾಡಿಕೊಂಡು ಈ ಪಾರ್ಟಿಯಿಂದ ಅವ್ರನ್ನ ಕರ್ಕೊಂಡು ಹೋಗೋಣ ಇವ್ರನ್ನ ಕರ್ಕೊಂಡು ಹೋಗೋಣ ಬರೀ ಇದಾಗಿದೆ ಬಿಟ್ರೆ ಅಲ್ಲಿ ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡಕ್ ಆಗ್ತಿಲ್ಲ. ಮೊನ್ನೆ ಟಿವಿ ಮಾಧ್ಯಮದಲ್ಲೇ ಬಂತು, ಒಂದ್ ಮಕ್ ಅಲ್ಲಿ ಕೇಳ್ತಾ ಇದ್ರೆ ಮೊಹರಂ ಮುಸ್ಲಿಮ್ಸ್ ಒಬ್ಬ ಯುವಕನ್ ಕೇಳ್ತಾ ಇದಾರೆ, ಅವ್ರ ಪಾಪ 6 ವರ್ಷದ ಮಗುವುದು ಮೊಹರಂ ಮಾಡ್ತಾ ಇಲ್ಲ, ಇಲ್ಲೇ ಹಾಕಪ್ಪ ಕೂತಿದ್ದೀರಾ ಅಂದ್ರೆ ತಿನ್ನಕ್ ಅನ್ನ ಇಲ್ಲ, ಯಾವ ಮೊಹರಂ ಮಾಡಿದ್ರೆ ನಾವು ಕುಡಿಯಕ್ ನೀರಿಲ್ಲ, ಸರ್ಕಾರ ಏನ್ ಮಾಡ್ತಿದ್ದೆ ಇದೆಯಾ ಸರ್ಕಾರ ಅಂತ ಕೇಳ್ತಿದ್ದೆ ಮಗು ಕೇಳ್ತಾ ಇದೆ. ಆ ಮಗು ಕೇಳ್ತಾ ಇದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆ. ಮೊದಲೋಗಿ ಫಸ್ಟ್ ಅವ್ರಿಗೆ ಏನ್ ಅವ್ರ ಮನೆ ಇಲ್ಲ, ಮಠ ಇಲ್ಲ, ಅವ್ರು ಎಲ್ಲಿರ್ಬೇಕು? ಅವರು ಗಂಜಿ ಕೇಂದ್ರಗಳಲ್ಲೇ ಖಾಲಿ ಮಾಡ್ಕೊಂಡು ಹೋಗಿ ನಮ್ಮ ಸ್ಥಿತಿ ಬಂದಿದೆ. ಅದನ್ನ ಅರ್ತ್ಕೊಂಡು ನೀವು ಫಸ್ಟ್ ಹೋಗಿ ಅವ್ರಿಗೆ ಸಹಾಯ ಮಾಡಿ. ನೀವು ರಾಜಕಾರಣ ಬಿಡಿ, ರಾಜಕಾರಣ ಬರುತ್ತೆ ಹೋಗುತ್ತೆ. ನೀವು ಕಾಂಗ್ರೆಸ್ ಮುಕ್ತ ಮಾಡ್ತೀನಿ ಅಂತ ಹೊಡೆದಿರೋ ಅದು ನಿಮ್ಗೆ ಹಣೆ ಬರಕು ಆಗಲ್ಲ. ಪ್ರಪ್ರಥಮವಾಗಿ ಪಕ್ಷ ಅಂತ ಉಟ್ಕೊಂಡಿದ್ದೆ ನಮ್ಮಲ್ಲಿ ಕಾಂಗ್ರೆಸ್, ಅಲ್ಲಿಂದ ಬೀಜ ಹೊಡೆದೆಲ್ಲ ಆ ಕಡೆ ಈ ಕಡೆ ಚದುರಿಕೊಂಡು ನಮ್ಮಲ್ಲಿರೋ ನಾಯಕರುಗಳನ್ನೇ ಬೇರೆ ಬೇರೆ ದಾರಿ ನೋಡ್ಕೊಂಡು ಈ ಥರ ಮಾಡ್ಕೊಂಡಿದ್ದೀರಾ. ನೀವು ಮಾಡಿ ರಾಜಕಾರಣ ಮಾಡೋದು ಬೇಡ ಅಂತ ಹೇಳ್ತಿಲ್ಲ, ಬಡವ್ರಿಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಸರಿಪಡಿಸಿ ಫಸ್ಟು. ಅದು ಬಿಟ್ಬಿಟ್ಟು ನೀವು ಅದೊಂದು ರಾಜಕೀಯ ಯಾವ ಥರ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ ನೀವು?
ಇದೇ ಸಂದರ್ಭದಲ್ಲಿ ಮುಖಂಡ ಟಿಆರ್ ಚಿಕ್ಕರಂಗಪ್ಪ ಮಾತನಾಡಿ, ಬೃಹತ್ ಉದ್ದಿಮೆದಾರರ ಹಿತ ಕಾಯುವ ಪ್ರಧಾನಿ ಅವರಿಗೆ ನಮ್ಮ ರಾಜ್ಯದ ಬಡ ರೈತರ ಕೂಗು ಕೇಳುತ್ತಿಲ್ಲ. ನೆರೆ ಹಾವಳಿಗೆ ತುತ್ತಾಗಿ ಮನೆಗಳನ್ನ ಕಳೆದುಕೊಂಡು ತಾವು ಬೆಳೆದ ಕೋಟ್ಯಾಂತರ ರುಗಳ ಬೆಳೆ ಹಾನಿಗೆ ಹೈರಾಣಾಗಿದ್ದಾರೆ. ಅವರ ಮರುಜೀವನಕ್ಕೆ ಕೇಂದ್ರ ಸರ್ಕಾರ ಕಾಳಜಿ ವಹಿಸಿಲ್ಲ. ಪರಿಹಾರ ಬಿಡುಗಡೆಗೆ ಲೆಕ್ಕ ಹಾಕುತ್ತಿರುವ ಕಾರಣ ನೋಡಿದರೆ ಬಿಜೆಪಿಯ ಒಳಜಗಳ ಫಲ ಇದಾಗಿದೆ. ಬಡ ಮತ್ತು ಮಧ್ಯಮ ವರ್ಗದ ಜನರು ಅಕ್ಷರಶಃ ಬೀದಿ ಪಾಲಾಗಿದ್ದಾರೆ. ಈ ಕೂಡಲೇ ಕ್ರಮ ವಹಿಸಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚಿಸುವುದನ್ನು ಬಹಳ ದಿವಸದಿಂದ ನಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ನೋಡಿದ್ದೇವೆ, ಕೇಳಿದ್ದೇವೆ, ಓದಿದ್ದೇವೆ. ಬಹುಶಃ ಎಂದೂ ಕಾಣದ, ಎಂದೂ ನೋಡದ ಭೀಕರ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಇವತ್ತು ಜಾನುವಾರುಗಳು ತೀರಿ ಹೋಗ್ತಿದ್ದಾರೆ, ಜನಗಳು ಸತ್ತೋಗ್ತಿದ್ದಾರೆ, ಅನ್ನ ಇಲ್ದಲೆ ಒದ್ದಾಡ್ತಾ ಇದ್ದಾರೆ. ಇಡೀ ರಾಜ್ಯದ ಜನ ಎಲ್ಲ ಒಗ್ಗಟ್ಟಾಗಿ ಅವರಿಗೆ ಪರಿಹಾರ ಕೊಡ್ತಾ ಇದೆ. ಆದರೆ ಈ ದೇಶದ ಪ್ರಧಾನಮಂತ್ರಿಗೆ ಕಣ್ಣಿಲ್ಲ. ಅವ್ರಿಗೆ ಕಾಣ್ತಕ್ಕಂಥದ್ದು ಐಟಿ ಬಿಟಿ ಶ್ರೀಮಂತರ ಹೊರತು ಬಡವರಲ್ಲ, ರೈತರಲ್ಲ, ಕಾರ್ಮಿಕರಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಬಿಆರ್ ಭರತ್ಗೌಡ, ಮುಖಂಡರಾದ ಎಂವಿ ಶ್ರೀನಿವಾಸ್, ಸಲೀಂ ಪಾಷಾ, ಗಂಗಸಂದ್ರ ಮಂಜುನಾಥ್, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಮೊಹಮ್ಮದ್ ರಫಿ, ಖಾದರ್ ಕೊಪ್ಪ, ಮಂಜುನಾಥ್, ಮಾರಯ್ಯ, ಶಿವು, ವಸಂತಮ್ಮ, ವಿಜಯಮ್ಮ, ಶಾಂತಮ್ಮ, ರೂಪಾ ಇತರರು ಇದ್ದರು. ಯಡಿಯೂರಪ್ಪನವರ ನಡೆ ಕೆಟ್ಟ ಸಂಪ್ರದಾಯವನ್ನು ಬಿಂಬಿಸುತ್ತದೆ ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಕಿಡಿಕಾರಿದ್ದಾರೆ. ಶೃಂಗೇರಿ ಪೀಠಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಮಳೆ ಕ್ಷೀಣಿಸುವಂತೆ ಪ್ರಾರ್ಥನೆ ಮಾಡಿದ್ದಾರೆ. ಇದು ಕೆಟ್ಟ ಸಂಪ್ರದಾಯ ಬಿಂಬಿಸುತ್ತದೆ, ರಾಜ್ಯ ಸರ್ಕಾರಕ್ಕೆ ಇದು ನಾಚಿಕೆಗೇಡಿನ ವಿಷಯ ಆಗಿದೆ ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಕಿಡಿಕಾರಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ರೈತ ಸಂಘದ ಹಿರಿಯ ಹೋರಾಟಗಾರ ಕೆಎಂ ನಿಜಾನಂದ ಮೂರ್ತಿ ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನೆರೆ ಹಾವಳಿ ಭಾಗದಲ್ಲಿ ನಿಂತು ಸೂಕ್ತ ಪರಿಹಾರ ಕಾರ್ಯ ಮಾಡದೆ ದೇವಾಲಯಗಳಲ್ಲಿ ಮಳೆ ಕಡಿಮೆ ಆಗಲೆಂದು ಬೇಡಿಕೊಳ್ಳುವ ಮುನ್ನ ಬೆಳೆ ಪೀಡಿತಗಳ ಬಗ್ಗೆ ಅವಲೋಕಿಸಬೇಕಿದೆ. ರೈತರ ಬಗ್ಗೆ ಕಾಳಜಿ ವಹಿಸಬೇಕಾದ ಸರ್ಕಾರ ಪೂಜೆ ಪುನಸ್ಕಾರದಲ್ಲಿ ತೊಡಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಇದೇ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನೂಲಿನೂರು ಶಂಕರಪ್ಪ ಮಾತನಾಡಿ, ಮಳೆ ನಿಲ್ಲಲಿ ಎಂದು ಪ್ರಾರ್ಥನೆ ಮಾಡಿದ ಮೊದಲ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ರೈತರ ಕೂಗು ನೋವು ತಿಳಿಯುತ್ತಿಲ್ಲ. ನೆರೆ ಸಂತ್ರಸ್ತರಿಗೆ ಪರಿಹಾರ ಒದಗಿಸುವ ಕೆಲಸ ಮಾಡದೆ ಮಳೆ ನಿಲ್ಲಲಿ ಎಂದು ದೇವರಲ್ಲಿ ಕೇಳಿಕೊಳ್ಳುವುದು ಮೂರ್ಖತನ ಎಂದ ಅವರು, ರಾಜ್ಯದ ಎಲ್ಲಾ ರೈತರು ಸಾಲಗಾರರಾಗಿದ್ದಾರೆ. ಸಾಲವನ್ನಾ ಮಾಡುವ ಮೂಲಕ ಸಂತ್ರಸ್ತ ರೈತರ ಬದುಕು ಉಳಿಸಬೇಕಿದೆ. ಈ ಕಾರ್ಯ ಮಾಡದಿದ್ದಲ್ಲಿ ಸಂಘಟನೆಯ ಶಕ್ತಿ ಯುವಕರಿಂದ ಬೆಳೆಸಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಸನ್ನದ್ಧವಾಗಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು. ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿ ಅದಕ್ಕೆ ಏನು ಸೌಲಭ್ಯ
ಇಂದಿನ ಮುಹೂರ್ತ ಈ ಸಭೆಯ ಮುಹೂರ್ತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಬಹಳಷ್ಟು ಏನೋ ಒಂದು ಮಾಡಿಬಿಡ್ತಾರೆ ಈ ದೇಶಕ್ಕೆ ರಾಜ್ಯಕ್ಕೆ ಅಂತ ಭಾವನೆಯಲ್ಲೂ ಇತ್ತು. ಇಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಬರುವಂತ ಘೋಷಣೆ ಮಾಡಬೇಕು. ಅಲ್ಲಿ ಏನು ಸಂತ್ರಸ್ತ ಕುಟುಂಬಗಳೆಲ್ಲ ಅವ್ರನ್ನ ಆ ಸಂದರ್ಭದಲ್ಲಿ ಕಾರು ಮಾಡಬೇಕು ಅನ್ನೋ ಹೇಳ್ತಾ. ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ, ಜಿಲ್ಲೆಯ ರೈತರಿಗೆ ನೀರಾವರಿ ಒದಗಿಸಿದಲ್ಲಿ ಸಾಲದಿಂದ ಮುಕ್ತರಾಗುತ್ತಾರೆ. ಹೇಮಾವತಿ ನೀರು ನಿಯಮಾನುಸಾರ ದಕ್ಕಲು ನಾಲೆ ವಿಸ್ತರಣೆ ಆಗಬೇಕಿದೆ. ನಾಲೆಯ 72 ಕಿಲೋಮೀಟರ್ನಿಂದ ಮುಂದುವರೆದು ಕುಣಿಗಲ್ವರೆಗೆ ಅಗಲೀಕರಣ ಮಾಡಿ 4,000 ಕ್ಯೂಸೆಕ್ ನೀರು ಹರಿಯುವಂತೆ ಮಾಡಬೇಕಿದೆ. ಜತೆಗೆ ಭದ್ರಾ ಮತ್ತು ಕೃಷ್ಣಾ ಮೇಲ್ದಂಡೆ ಕಾಮಗಾರಿಗಳು ಪೂರ್ಣಗೊಂಡಲ್ಲಿ ಜಿಲ್ಲೆಯ ರೈತರು ಉಸಿರಾಡುತ್ತಾರೆ. ಈ ನಿಟ್ಟಿನಲ್ಲಿ ಹೋರಾಟ ಮಾಡಿದ ಹಿರಿಯ ನಿಜಾನಂದ ಮೂರ್ತಿ ಅವರಿಗೆ ಸನ್ಮಾನ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಇಡೀ ತಾಲೂಕಿನ ಹಳ್ಳಿ ಹಳ್ಳಿಗಳಿಗೆ ಸುತ್ತಿ ಇಡೀ ಎಲ್ಲ ಹಳ್ಳಿಗಳಲ್ಲಿ ಓಡಾಡಿ ಸಂಘಟನೆಯನ್ನು ಕಟ್ಟಿದಂಥವರು ಮಾನ್ಯ ಕೆಎಂ ನಿಜಾನಂದ ಮೂರ್ತಿಯವರು ತಮ್ಮಲ್ಲಿದ್ದ ಅದೇ ರೀತಿ ಅವರ ಜೊತೆಯಲ್ಲಿ ಬಂದಂಥ ನಮ್ಮ ವೆಂಕಟೇಗೌಡರು, ಕಡಿಗಣ್ಣಪ್ಪನವರು, ಕೃಷ್ಣಮೂರ್ತಿಯವರು ಅವರೆಲ್ಲ ಆ ಕಾಲದಲ್ಲೇ ರೈತ ಸಂಘಕ್ಕೆ ಬಂದಂಥವರು. ಇತ್ತೀಚೆಗೆ ಎಲ್ಲ ರೈತ ಸಂಘದ ಸಾವಿರಾರು ಜನ ಕಾರ್ಯಕರ್ತರು ತಾವೆಲ್ಲ ರೈತ ಸಂಘಕ್ಕೆ ಬಂದು ಅವರ ಜೊತೆಯಲ್ಲಿ ಅವರ ಸ್ಫೂರ್ತಿಯಿಂದ ಕೆಲಸ ಮಾಡಿದಂಥವರು ಸಾವಿರಾರು ಜನ ಕಾರ್ಯಕರ್ತರು ಈ ತಾಲೂಕಲ್ಲಿ ಇದ್ದೀರಿ. ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಮತ್ತು ಕೆ ಎಸ್ ಪುಟ್ಟಣ್ಣಯ್ಯನವರ ಒಡನಾಡಿಯಾಗಿದ್ದಂಥವರು ಕೆ ಎಂ ನಿಜಾನಂದ ಮೂರ್ತಿಯವರು. ಅವರ ಮಾರ್ಗದರ್ಶನದಲ್ಲಿ 37 ವರ್ಷಗಳಲ್ಲಿ ಸಾವಿರಾರು ಹೋರಾಟಗಳನ್ನು ಕಟ್ಟಿ ಜಿಲ್ಲೆ, ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಲ್ಲಿ ನಡೆದಂಥ ಹೋರಾಟಗಳಲ್ಲಿ ಭಾಗವಹಿಸಿದಂಥವರು. 10 ಬಾರಿ ಸೇವಾಸಮಿತಿಯನ್ನು ನಡೆಸಿ ಅನೇಕ ಪೊಲೀಸ್ ಪ್ರಕರಣಗಳನ್ನು ಎದುರಿಸಿದಂಥ ಕೆ ನಿಜಾನಂದ ಮೂರ್ತಿಯವರು ಒಮ್ಮೆ ಶಾಸನಸಭೆಗೆ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ನಿಂತು ಸೋತಂಥವರು. ಅದೇ ರೀತಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥವರು. ತಮ್ಮ ವಯಸ್ಸಿನಿಂದಕ್ಕೂ ರೈತರು, ದಲಿತರು, ಬಡವರ ಪರವಾಗಿ ಹೋರಾಟ ಮಾಡಿ ಇದೇ ಸಂದರ್ಭದಲ್ಲಿ 37 ವರ್ಷಗಳ ಕಾಲ ಸಂಘವನ್ನ ಮುನ್ನಡೆಸಿದ ಹೋರಾಟಗಾರ ಕೆ ಎಂ ನಿಜಾನಂದ ಮೂರ್ತಿ ಅವರನ್ನ ಜಿಲ್ಲೆಯ ವಿವಿಧ ತಾಲೂಕು ಘಟಕದ ಪದಾಧಿಕಾರಿಗಳು ಸನ್ಮಾನಿಸಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷ ರಾಮಣ್ಣ, ರಾಜ್ಯ ಕಾರ್ಯದರ್ಶಿ ಪುಣಚ, ಮುಖಂಡರಾದ ಲೋಕೇಶ್ ರಾಜ್, ಅರಸ್, ಶಂಕರಪ್ಪ, ಕೆಎನ್ ವೆಂಕಟಗೌಡ, ದೊಡ್ಡಮಾಳಯ್ಯ, ಚಿಕ್ಕಣ್ಣ, ಶ್ರೀನಿವಾಸಗೌಡ, ರಾಮಕೃಷ್ಣ, ಗುರುಚನ್ನಬಸಪ್ಪ ಇತರರು ಇದ್ದರು. ದಿನನಿತ್ಯದ ಆಹಾರದಲ್ಲಿ ಏಕದಳ ಮತ್ತು ದ್ವಿದಳ ಧಾನ್ಯಗಳು, ಸೊಪ್ಪು, ತರಕಾರಿ ಬಳಕೆ ಆರೋಗ್ಯಪೂರ್ಣ ಎಂದು ಗುಬ್ಬಿ ತಾಲೂಕು ಸಹಾಯಕ ಶಿಶು ಅಭಿವೃದ್ಧಿ ಅಧಿಕಾರಿ ಹೊನ್ನಪ್ಪ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಸುರಕೇನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದ ಬಳಿ ನಡೆದ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಎಣ್ಣೆಕಾಳುಗಳು, ಮೊಟ್ಟೆ, ಮೀನು, ಮಾಂಸ ಇವುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಪೌಷ್ಟಿಕತೆ ಮಟ್ಟವನ್ನು ಹೆಚ್ಚಿಸಬಹುದು ಎಂದರು. ಗ್ರಾಮೀಣ ಪ್ರದೇಶಗಳಲ್ಲಿ ಸಿಗುವ ಹಾಲು, ಹಾಲಿನ ಉತ್ಪನ್ನಗಳು, ಸ್ಥಳೀಯವಾಗಿ ದೊರೆಯುವ ಸೊಪ್ಪು, ತರಕಾರಿ, ಹಿತ್ತಲಲ್ಲಿ ಬೆಳೆಯುವ ಹಣ್ಣುಗಳನ್ನು ಹೆಚ್ಚಾಗಿ ಉತ್ಪಾದನೆ ಮಾಡುತ್ತಿದ್ದರೂ ಸಹ ಹಣವನ್ನು ಸಂಪಾದಿಸುವ ಉದ್ದೇಶದಿಂದ ನಗರ ಪ್ರದೇಶಗಳಿಗೆ ತಂದು ಮಾರುವ ಹವ್ಯಾಸ ಹೆಚ್ಚಾಗಿದೆ. ಈ ಹಿಂದೆ ರಾಗಿ, ಭತ್ತ, ಜೋಳ, ನವಣೆ, ಸಜ್ಜೆ, ಆರಕ ಆಹಾರ ಪದಾರ್ಥಗಳನ್ನು ಕಾಂಪೋಸ್ಟ್ ಗೊಬ್ಬರಗಳಿಂದ ಬೆಳೆಯಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚಾಗಿ ಬಳಸುತ್ತಿರುವುದರಿಂದ ಪೌಷ್ಟಿಕತೆಯ ಮಟ್ಟವೂ ಸಹ ಕಡಿಮೆಯಾಗಿದೆ. ಅದರಲ್ಲಿಯೂ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ನೀಡಬೇಕು. ದೇಹದ ಆರೋಗ್ಯಕ್ಕೆ ಮಾತ್ರೆ ಔಷಧಿಗಳನ್ನ ಕಡಿಮೆ ಮಾಡಿ ಹಸಿರು ಸೊಪ್ಪು, ಮೊಳಕೆ ಕಾಳುಗಳು, ಹಣ್ಣುಗಳನ್ನ ಹೆಚ್ಚಾಗಿ ಸೇವಿಸಬೇಕು. ಜೊತೆಗೆ ಪೌಷ್ಟಿಕ ಕೈತೋಟಗಳನ್ನ ಮನೆ ಬಳಿಯೇ ನಿರ್ಮಿಸಬೇಕೆಂದು ಸಲಹೆ ನೀಡಿದರು. ಕಾರ್ಯಕ್ರಮವನ್ನು ತಮ್ಮ ಗ್ರಾಮದಲ್ಲಿ ಅನ್ಕೊಂಡಿದೀವಿ. ಈ ಒಂದು ಸೆಪ್ಟೆಂಬರ್ ತಿಂಗಳು ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮ ಅಂತೇಳಿ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಒಂದು ಪೌಷ್ಟಿಕ ಆಹಾರದ ಬಗ್ಗೆ ತಾಯಂದ್ರಗಳಿಗೆ ತಿಳುವಳಿಕೆ ನೀಡುವುದರ ಮುಖಾಂತರ ಅವರ ಆರೋಗ್ಯ ಮಟ್ಟವನ್ನು ಹಾಗೂ ಅವರ ಮಕ್ಕಳ ಆರೋಗ್ಯ ಮಟ್ಟವನ್ನು ಹಾಗೂ ಕುಟುಂಬದ ಸದಸ್ಯರ ಆರೋಗ್ಯ ಮಟ್ಟವನ್ನು ಕಾಪಾಡುವ ಬಗ್ಗೆ ತಿಳುವಳಿಕೆಯನ್ನು ಕೊಡೋ ಒಂದು ಆಚರಣೆಯನ್ನು ಈ ತಿಂಗಳಲ್ಲಿ ಅಂದ್ಕೊಂಡಿದ್ದೀವಿ. ಆದರೂ ಸಹ ಪ್ರತಿ ವರ್ಷದಲ್ಲಿ 365 ದಿನಗಳಲ್ಲಿ ಯಾವಾಗ ತಾಯಂದ್ರಗಳ ಸಭೆಗಳನ್ನು ಮಾಡ್ತೀವೋ ಆ ಸಭೆಗಳಲ್ಲಿ ಕೇವಲ ತಾಯಂದ್ರಿನ ಆರೋಗ್ಯ ತಪಾಸಣೆ ಬಗ್ಗೆ ಅಲ್ಲದೆ ಆರೋಗ್ಯ ಕೆಡಬೇಕಾದ್ರೆ ಏನೆಲ್ಲ ಹಿನ್ನೆಲೆ ಇದೆ ಅಂದರೆ ಒಬ್ಬ ತಾಯಿ ಅಥವಾ ಮಗುವಿನ ಇಲ್ಲ ಒಬ್ಬ ವ್ಯಕ್ತಿಯ ಆರೋಗ್ಯ ಕೆಡಬೇಕಾದ್ರೆ ಪೌಷ್ಟಿಕ ಆಹಾರದ ಮಹತ್ವ ಏನು,
ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನ ಹಾಗೂ ಅದು ಪ್ರಾತ್ಯಕ್ಷತೆಯನ್ನ ಮಾಡೋದ್ರ ಮುಖಾಂತರ ತಮ್ಮ ಮನೆಗಳಲ್ಲಿ ನಮ್ಮ ತಾಯಂದಿರುಗಳು ಆಹಾರ ಪದಾರ್ಥಗಳನ್ನು ಬಳಸಿಕೊಂಡು ಮಕ್ಕಳ ಮತ್ತು ಕುಟುಂಬದ ಸದಸ್ಯರ ಆರೋಗ್ಯ ಮಟ್ಟವನ್ನು ಉತ್ತಮಪಡಿಸಿಕೊಳ್ಬೇಕಂತ ಅವರಿಗೆ ತಿಳುವಳಿಕೆ ಕೊಡುವುದರ ಮುಖಾಂತರ ಈ ಒಂದು ಸಮಾಜದಲ್ಲಿ ಆರೋಗ್ಯವಂತ ತಾಯಂದಿರ ಬಗ್ಗೆ ಆರೋಗ್ಯವಂತ ಮಕ್ಕಳ ಜೀವನ ನಡೆಸುವುದಕ್ಕೆ ಅವಕಾಶ ಕೊಡಲಿ ಅನ್ನೋ ಉದ್ದೇಶದಿಂದ ಈ ಒಂದು ಪೌಷ್ಟಿಕಾಹಾರ ಸಪ್ತಾಹ ಕಾರ್ಯಕ್ರಮ. ಸಹಾಯಕ ಆರೋಗ್ಯ ನಿರೀಕ್ಷಕಿ ವಿಜಯಲಕ್ಷ್ಮಿ ಮಾತನಾಡಿ, ಪೌಷ್ಟಿಕಾಂಶಗಳ ಕೊರತೆಯಿಂದ ರಕ್ತಹೀನತೆ, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಕ್ಯಾನ್ಸರ್ನಂತಹ ಮಾರಕ ರೋಗಗಳು ಹಾಗೂ ಜ್ವರ, ಕೆಮ್ಮು, ಶೀತಗಳಂತಹ ಸಾಮಾನ್ಯ ಕಾಯಿಲೆಗಳು ಹೆಚ್ಚಾಗುತ್ತಿವೆ ಎಂದು ವಿಷಾದಿಸಿದರು. ಮನುಷ್ಯ ಆರೋಗ್ಯವಾಗಿದ್ದರೆ ಎಂತಹ ಸವಾಲುಗಳನ್ನು ಬೇಕಾದರೂ ಸಹ ಎದುರಿಸಬಹುದು. ಹಳ್ಳಿ ಜನತೆಗೆ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಿಂದ ಆರೋಗ್ಯದ ಅರಿವನ್ನ ಹೆಚ್ಚಿಸಿದಂತಾಗುತ್ತದೆ ಎಂದರು. ಸಾರ್ವಜನಿಕರಲ್ಲಿ ಮೂಡಿಸುವಂತ ಒಂದು ಉದ್ದೇಶದಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಪೌಷ್ಟಿಕ ಸಪ್ತಾಹ ಕಾರ್ಯಕ್ರಮವನ್ನ ಆಚರಿಸ್ತಾ ಇದ್ದೀವಿ. ಏನ್ ಸೌಂಡ್ ಮೈಂಡ್ ಇಸ್ ಸೌಂಡ್ ಬಾಡಿ ಅಂತ ಹೇಳಿ ಅಂದ್ರೆ ಪ್ರಬಲವಾದ ಮನಸ್ಸು, ದೇಹದಲ್ಲಿ ಪ್ರಬಲವಾದ ಮನಸ್ಸಿರುತ್ತೆ ಅಂತ. ಈ ಪ್ರಬಲವಾದ ಮನಸ್ಸು ನಮ್ಮಲ್ಲಿ ಇರಬೇಕು ಅಂದ್ರೆ ನಾವು ಪೌಷ್ಟಿಕವಾದ ಆಹಾರವನ್ನ ಸೇವಿಸಿದಾಗ ಮಾತ್ರ ನಾವು ಆರೋಗ್ಯದಿಂದ ಇರ್ತೀವಿ. ಈಗ ನೋಡಿ ಕೆಲವೊಬ್ರು ಬೆಳಗ್ಗೆ ಎಚ್ಚರಿಕೆ ಎಷ್ಟು ಚೆನ್ನಾಗಿದೆ ವಾಯ್ಸ್, ಯಾರು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಎನರ್ಜಿಕ್ ಇರ್ತಾರೆ. ಅದು ಅವ್ರು ಸೇವಿಸುವಂತ ಆಹಾರ ಮೇಲೆ ಹೋಗುತ್ತೆ ಅಂದ್ರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನೆಪ ಮಾತ್ರದ ಆಹಾರ ಸಾಕಾಗಲ್ಲ. ಮಕ್ಕಳು ಓದ್ಬೇಕಾದ್ರೆ, ದೊಡ್ಡವರು ನಾವು ಕೆಲಸ ಮಾಡ್ಬೇಕಾದ್ರೆ ಇಂತಿಂತವ್ರು ಇಷ್ಟೇ ಕ್ಯಾಲೋರಿಸ್, ಇಷ್ಟೇ ಪ್ರೋಟೀನ್ ಇರ್ತಕ್ಕಂಥ ಆಹಾರ ತಿನ್ಬೇಕು ಅಂತ ಇರುತ್ತೆ. ಅದರಿಂದ ನಾವು ಆಹಾರದ ಕಡೆ ನೆನೆಸಬಾರ್ದು. ಈಗ ನಮ್ಮ ಮನೆ ಮುಂದೆ ಪರಂಗಿ ಇರುತ್ತೆ, ಎಲ್ಲ ತಾಳಿ ಮಾಡಿಬಿಡ್ತಾರೆ, ಪರಂಗಿ ಎಣ್ಣ ಇರ ತರಕಾರಿ ಎಲ್ಲ ಮಾಡಿರ್ತಾರೆ, ಹಾಲೆಲ್ಲ ಮಾಡಿರ್ತಾರೆ. ಆಮೇಲೆ ಏನು ತಿನ್ನಲ್ಲ, ಆಮೇಲೆ ಡಾಕ್ಟರ್ ಹೋಗಿ ಟ್ರೀಟ್ಮೆಂಟ್ ಅಂತ ಅದೇ ವಿಟಮಿನ್ಸ್ ಇರ್ತಕ್ಕಂಥ ಮಾರ್ಗದರ್ಶನಗಳನ್ನ. ಅಂಗನವಾಡಿ ಮೇಲ್ವಿಚಾರಕಿ ಶಿವಮ್ಮ ಮಾತನಾಡಿ, ನಮ್ಮ ದೈನಂದಿನ ಆಹಾರದಲ್ಲಿ ಎಲ್ಲಾ ಪೌಷ್ಟಿಕಾಂಶಗಳಿರುವ ಆಹಾರವನ್ನ ಸೇವಿಸಿದಾಗ ಮಾತ್ರ ನಮಗೆ ಸಮತೋಲನ ಆಹಾರ ಸಿಗುತ್ತದೆ. ಆಹಾರ ತಯಾರಿಕೆಯಲ್ಲಿ ಪೌಷ್ಟಿಕಾಂಶಗಳು ಹಾಳಾಗದಂತೆ ಆಹಾರವನ್ನ ತಯಾರಿಸಬೇಕು ಹಾಗೂ ಋತುಮಾನಕ್ಕೆ ಅನುಗುಣವಾಗಿ ಸಿಗುವಂತಹ ಆಹಾರವನ್ನ ಸೇವಿಸಬೇಕು ಹಾಗೂ ವ್ಯಾಯಾಮದ ಅಗತ್ಯತೆ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕುನ್ನಾಲ ವೈದ್ಯಾಧಿಕಾರಿ ಡಾಕ್ಟರ್ ಸಹ, ಗ್ರಾಮ ಪಂಚಾಯತಿ ಸದಸ್ಯ ತುಳಸಿದಾಸ್, ಆರೋಗ್ಯ ಇಲಾಖೆಯ ರೇಣುಕ, ಸಿಡಿಪಿಒ ಮೇಲ್ವಿಚಾರಕರಾದ ಪದ್ಮಾ, ಶೀಲಾ, ಆಶಾರಾಣಿ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ವಾರ್ತೆಗಳು.